ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः तस्मै श्री गुरवे नमः तस्मै श्री गुरवे नमः ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छंकर भगवत् पूज्यपादमहासद्गुरुभ्यो नमः श्री श्री सच्चिदानन्देन्द्र सरस्वती सद्गुरुपादुकाभ्यां नमः यो ब्रह्माणं विदधाति पूर्वं यो वै वेदागुंश्च प्रहिणोति तस्मै तगुंहदेवमात्मबुद्धिप्रकाशम् मुमुक्षुर्वै शरणमहं प्रपद्ये ॐ शान्ति शान्ति शान्तिः वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छंकर भगवत् पूज्यपादमहासद्गुरुभ्यो नमः श्री श्री सच्चिदानन्देन्द्र सरस्वती सद्गुरुपादुकाभ्यां नमः ॐ शान्ति शान्ति शान्तिः परमार्थ तत्व जिज्ञासु साधकरु शंकर भगवत् पूज्यपादाचार्यर परम भक्तरु विशेषवागि ब्रह्मसूत्र शंकर भाष्य प्रवचनवन्न श्रद्धेयिंद श्रवण माडि ಅರ್ಥವನ್ನ ತಿಳಿದುಕೊಳ್ಳಬೇಕೆಂದು ಇಷ್ಟಪಡುತ್ತಿರುವಂಥವರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದು ಪ್ರವನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ತಿಥಿ ವಾರ ಸೂರ್ಯನ ವಾರ ಭಾನುವಾರ 2021ನೇ ಇಸವಿ ಸೆಪ್ಟೆಂಬರ್ 5ನೇ ತಾರೀಕು ಭಾನುವಾರ ಇಂದಿನ ಬ್ರಹ್ಮಸೂತ್ರ ಶಂಕರ ಭಾಷ್ಯ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೀತಿಪೂರ್ವಕವಾದ ಆದರಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ನಮೋ ನಮಸ್ತದ್ಗುರು ಪಾದುಕಾಭ್ಯಾಂ ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಲ್ಲಿ ಇಂದಿನ ಉಪನ್ಯಾಸ 30ನೇ ಉಪನ್ಯಾಸ 28ನೇ ಅಧಿಕರಣ ಇದು ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಲ್ಲಿ ಪ್ರಥಮಾಧ್ಯಾಯ ತೃತೀಯ ಪಾದ 10ನೇ ಅಧಿಕರಣ ಕಂಪನಾಧಿಕರಣ ಶುರು ಮಾಡ್ತಾ ಇದ್ದೇನೆ ಅಥ ब्रह्मसूत्र शांकर भाष्ये प्रथमाध्याये तृतीये पादे दशमं कंपनाधिकरणं ओम शांति शांति शांतिः
ಸೂತ್ರ ಶುರು ಮಾಡ್ತಾ ಇದ್ದೇನೆ. ಓಂ ಕಂಪನಾತೆ ಓಂ ಓಂ ಕಂಪನಾತೆ ಓಂ ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ಈ ಅಧಿಕರಣಕ್ಕೆ ಹೆಸರು ಕಂಪನಾಧಿಕರಣಂ. ಇದು ಒಂದನೇ ಅಧ್ಯಾಯದಲ್ಲಿ ಅಂದರೆ ಸಮನ್ವಯಾಧ್ಯಾಯದಲ್ಲಿ ಪ್ರಥಮಾಧ್ಯಾಯದಲ್ಲಿ ತೃತೀಯ ಪಾದದಲ್ಲಿ ಹತ್ತನೇ ಅಧಿಕರಣ. ಕಂಪನಾಧಿಕರಣ, ಕಂಪನ ವೈಬ್ರೇಷನ್, ಕಂಪನ ಅಲುಗಾಡುವಿಕೆ, ಕಂಪನ ಚಲಿಸುವಿಕೆ, ಕಂಪನ ಎಲ್ಲರನ್ನು ಅಲ್ಲಾಡಿಸುವಿಕೆ. ಅಧಿಕರಣಕ್ಕೆ ಹೆಸರಾಯಿತು ಅಲ್ಲಾಡಿಸುವಿಕೆ ಅಧಿಕರಣ, ಅಥವಾ ಎಲ್ಲರನ್ನು ಹೆದರಿಸುವಂತ ಅಧಿಕರಣ ಅಂತಾಯ್ತು. ಏನ್ ಕಂಪನ ಅಧಿಕರಣ ಅಂದ್ರೆ ಏನ್ ವಿಷಯ ಅಂತ ನಮ್ಗೆ ಅರ್ಥವಾಗ್ತಾ ಇಲ್ಲ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಈ ಅಧಿಕರಣಕ್ಕೆ ಪಂಚ ಅಂಶಗಳನ್ನೆಲ್ಲ ತುಂಬುತ್ತಾರೆ. ಸೂತ್ರ ಶುರು ಮಾಡ್ತಾ ಇದ್ದೇನೀಗ. ಈ ಅಧಿಕರಣಕ್ಕೆ ಒಂದೇ ಒಂದು ಸೂತ್ರ ಅದ್ಭುತವಾಗಿದೆ. ಏಕ ಸೂತ್ರ ಆತ್ಮಕಂ ಅಧಿಕರಣಂ ಕಂಪನಾಧಿಕರಣಂ. ಸೂತ್ರವೇನು? ಓಂ ಕಂಪನಾತೆ ಓಂ ಕಂಪನಾತೆ ಓಂ ಶಾಂತಿ ಶಾಂತಿ ಶಾಂತಿ. ಒಂದೇ ಒಂದು ಪದವುಳ್ಳಂತಹ ಒಂದು ಸೂತ್ರ ಕಂಪನಾತ್. ಏಕಪದಾತ್ಮಕಂ ಸೂತ್ರಂ ಕಂಪನಾಧಿಕರಣಂ. ಏಕ ಸೂತ್ರಾತ್ಮಕಂ ಅಧಿಕರಣಂ ಕಂಪನಾಧಿಕರಣಂ. ನಮ್ಗೇನು ಅರ್ಥವಾಗ್ತಾ ಇಲ್ಲ, ಕುತೂಹಲ ಜಾಸ್ತಿ ಆಗ್ತಾ ಇದೆ. ಏನು ಕಂಪನ ಇದು? ನಾವು ನಡಗ್ಬೇಕಾ, ಪ್ರಪಂಚವನ್ನು ಹೆದರಿಸ್ಬೇಕಾ ಅಂತಂದ್ರೆ ಚೆನ್ನಾಗಿದೆ. ಓಂ ಕಂಪನಾತ್. ಇದು 39ನೇ ಸೂತ್ರ. ಎಷ್ಟು ವಿಷಯ ತುಂಬಿದ್ದಾರೆ ಶಂಕರಾಚಾರ್ಯರು, ತುಂಬಾ ಚೆನ್ನಾಗಿದೆ. ಶುರು ಮಾಡೋಣ. ಕಂಪನಾತ್, ಕಂಪನವಿರುವುದರಿಂದ ಅಲುಗಾಡುತ್ತಿರುವುದರಿಂದ ಎಲ್ಲರನ್ನು ಅಲುಗಾಡಿಸುತ್ತಿರುವುದರಿಂದ ಪ್ರತಿಜ್ಞೆಯೂ ಇಲ್ಲ ಸಿದ್ಧಾಂತವೂ ಇಲ್ಲ. ಏನಿದು ಹೇತು ಹೇಳ್ಬಿಟ್ರು, ನಿರ್ಣಯವೇನು, ಏನ್ ತಾತ್ಪರ್ಯ ಅಂತ ಗೊತ್ತಾಗ್ತಾ ಇಲ್ಲ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಸಮರ್ಥರಾದ ಆಚಾರ್ಯರು, ಸಮರ್ಥರಾದ ಜಗದ್ಗುರುಗಳು, ಸಮರ್ಥರಾದ ಪ್ರಪ್ರಥಮ ಬ್ರಹ್ಮಸೂತ್ರ ಭಾಷ್ಯಕಾರರು. ಶುರು ಮಾಡ್ತಾ ಇದ್ದೇನೆ ನೋಡಿ. ಅವಸಿತ ಪ್ರಾಸಂಗಿಕ ಅಧಿಕಾರ ವಿಚಾರ ಪ್ರಕೃತಮೇವ ಇದಾನೀಂ ವಾಕ್ಯಾರ್ಥ ವಿಚಾರಣ ಪ್ರವರ್ತಯಿಷ್ಯಾಮಃ. ಅವಸಿತ ಪ್ರಾಸಂಗಿಕ ಅಧಿಕಾರ ವಿಚಾರ. ಅಧಿಕಾರ ವಿಚಾರವು ಪ್ರಸಂಗದಿಂದ ಬಂದದ್ದು. ಮನುಷ್ಯರಿಗೆ ಮಾತ್ರವೇ ಅಧಿಕಾರವ? ದೇವತೆಗಳಿಗೂ ಉಂಟ. ಎಲ್ಲ ವಿಚಾರವನ್ನು ಮಾಡಿ ಎಲ್ಲ ಮಾನವರಿಗೂ ಅಧಿಕಾರ ಉಂಟು. ನಾವು ಮನುಷ್ಯರಾಗಿದ್ದೇವೆ, ನಮ್ಮೆಲ್ಲರಿಗೂ ಬ್ರಹ್ಮಜ್ಞಾನದಲ್ಲಿ ಅಧಿಕಾರವಿದೆ ಸಾಕ್ ನಮ್ಗೆ. ಆದ್ರಿಂದ ಆ ವಿಷಯ ಪ್ರಾಸಂಗಿಕ, ಪ್ರಸಂಗಾತ್ ಆಗತಃ ಪ್ರಾಸಂಗಿಕ, ಅದು ಸಾಕು ಅಂದ್ಬಿಟ್ಟು ಶಂಕರಾಚಾರ್ಯ. ಅದರ ಬಗ್ಗೆ ಮತ್ತೆ ಮತ್ತೆ ಹೆಚ್ಚು ಪ್ರಶ್ನೆ ಉತ್ತರ ಚರ್ಚೆ ವಾದ ವಿವಾದಗಳು ಸಾಕು. ಪ್ರಕೃತ ವಿಚಾರವನ್ನೇ ಮುಂದುವರೆಸೋಣ. ಪ್ರಕೃತಮೇವ ಇದಾನೀಂ ವಾಕ್ಯಾರ್ಥ ವಿಚಾರಣ. ವೇದಾಂತ ಮೀಮಾಂಸಾ ದರ್ಶನದಲ್ಲಿ ಪ್ರಕೃತವಾದ ವಿಚಾರ ಯಾವುದು? ವೇದಾಂತ ವಾಕ್ಯಗಳನ್ನು ತೆಗೆದುಕೊಂಡು ಯಾವ ವೇದಾಂತ ವಾಕ್ಯಗಳಲ್ಲಿ ಅರ್ಥವು ಸ್ಪಷ್ಟವಾಗಿಲ್ಲವೋ, ಸಂದಿಗ್ಧವಾಗಿದೆಯೋ ಅಂತಹದ್ದನ್ನು ಮಾತ್ರ ವಿಚಾರ ಮಾಡುವಂತಹದ್ದು ವೇದಾಂತ ಮೀಮಾಂಸಾ ದರ್ಶನದ ಉದ್ದೇಶ. ವಾಕ್ಯಾರ್ಥ ವಿಚಾರ ಬಹಳ ಮುಖ್ಯವಾದ್ಯದು. ವೇದಾಂತ ವಾಕ್ಯಾರ್ಥ ವಿಚಾರಣ ಅಧ್ಯವಸಾನ ನಿರ್ವೃತ್ತ ಹಿ ಬ್ರಹ್ಮಾವಗತಿ ನಾನುಮಾನಾಧಿ ಪ್ರಮಾಣಾಂತರ ನಿರ್ವೃತ್ತ. ಶಂಕರ ಭಾಷ್ಯ, ಶಂಕರರ ಸಿಂಹಗರ್ಜನೆ. ಎಲೆಯ ಮುಮುಕ್ಷುಗಳೇ, ಎಲೆಯ ತತ್ವ ಜಿಜ್ಞಾಸುಗಳೇ,
ನಿಜವಾಗಿ ಹೇಳಿ, ನಿಮ್ಗೇನು ಬೇಕು? ನಮಗೆ ಮೋಕ್ಷಾನಂದ ಬೇಕು, ಬ್ರಹ್ಮಾನಂದ ಬೇಕು, ಪರಮಾರ್ಥ ತತ್ವವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಉಪದೇಶ ಮಾಡ್ತಾ ಇದ್ದಾರೆ. ಹಾಗಾದರೆ ನೀವು ಮಾಡಬೇಕಾದ ಕೆಲಸ ಒಂದು, ಆದ್ರೆ ಮಾಡಲೇಬೇಕು. ಏನು? ವೇದಾಂತ ವಾಕ್ಯಾರ್ಥ ವಿಚಾರಣ. ವೇದಾಂತ ವಾಕ್ಯಗಳನ್ನ ತೆಗೆದುಕೊಂಡು ಆ ವಾಕ್ಯಗಳಲ್ಲಿ ಹೇಳಿರುವಂತಹ ವಿಷಯವನ್ನ ಚೆನ್ನಾಗಿ ವಿಚಾರ ಮಾಡ್ತಾ ಬನ್ನಿ. ಗುರುಗಳ ಹತ್ರಕ್ಕೆ ಹೋಗಿ ವೇದಾಂತ ವಾಕ್ಯಾರ್ಥವನ್ನು ತಿಳ್ಕೊಳ್ಳಿ. ಅದರಿಂದ ಬ್ರಹ್ಮಜ್ಞಾನವಾಗುತ್ತೆ ಹೊರತು ಅದನ್ನ ಬಿಟ್ಟು ಏನೇ ಮಾಡ್ತಾ ಇದ್ರು ಬ್ರಹ್ಮಜ್ಞಾನವಾಗುವುದಿಲ್ಲ. ಆದ್ದರಿಂದ ವಾಕ್ಯಾರ್ಥ ವಿಚಾರಣ, ವಾಕ್ಯ ಅರ್ಥ ವಿಚಾರಣ, ವೇದಾಂತ ವಾಕ್ಯವನ್ನ ತೆಗೆದುಕೊಂಡು ಅದರ ಅರ್ಥ ವಿಚಾರಣೆಯನ್ನ ಮಾಡುತ್ತಾ ನಿರ್ಣಯ ಮಾಡೋಣ. ಇದು ಪ್ರಕೃತವಾದದ್ದು. ವೇದಾಂತ ಮೀಮಾಂಸಾ ದರ್ಶನದಲ್ಲಿ ಅತ್ಯಂತ ಮುಖ್ಯವಾಗಿ ಪ್ರಕೃತವಾದ ವಿಚಾರವೇನು? ಯಾವ ಯಾವ ವೇದಾಂತ ವಾಕ್ಯಗಳು ಸಂದಿಗ್ಧವಾಗಿವೆಯೋ, ಹೀಗರ್ಥ ಮಾಡ್ಕೊಳ್ಬೇಕೆ, ಹೀಗರ್ಥ ಮಾಡ್ಬೇಕೆ, ಯಾವುದು ತಪ್ಪು ಯಾವುದು ಸರಿ ಗೊತ್ತಾಗುವುದಿಲ್ಲ, ಅಂತಹ ವಾಕ್ಯಗಳನ್ನ ತೆಗೆದುಕೊಂಡು ವಿಚಾರಣೆ ಮಾಡಬೇಕಾದದ್ದೇ ನಮ್ಮ ಕರ್ತವ್ಯವಾದ್ದರಿಂದ ಅದನ್ನೇ ಮುಂದುವರಿಸೋಣ ಅಂತ ಶಂಕರಾಚಾರ್ಯರು. ಈಗ ಈ ಅಧಿಕರಣಕ್ಕೆ ವಿಷಯ ವಾಕ್ಯ ಯಾವುದು? ಕಠೋಪನಿಷತ್ತಿನಿಂದ ಒಂದು ಮಂತ್ರವನ್ನು ತಗೊಳ್ತಾ ಇದ್ದ ಶಂಕರಾಚಾರ್ಯರು. ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣಯೇ ಜತಿ ನಿಸ್ಸೃತಂ ಮಹದ್ಭಯಂ ವಜ್ರ ಮುದ್ಯತಂ ಯಯೇ ತದ್ವಿದುರ ಅಮೃತಾಸ್ತೇ ಭವಂತಿ. ಬಾ, ಬ್ಯೂಟಿಫುಲ್ ಮಂತ್ರ. ಓಂ ಶಾಂತಿ ಶಾಂತಿ ಶಾಂತಿ. ಇನ್ನೊಮ್ಮೆ ಮಂತ್ರವನ್ನು ಹೇಳ್ತೇನೆ. ಇಂದಿನ ಶಾಂಕರ ಬ್ರಹ್ಮಸೂತ್ರ ಭಾಷ್ಯ ಪ್ರವಚನ ಮುಕ್ತಾಯವಾಗುವುದರ ಒಳಗಾಗಿ ಈ ಮಂತ್ರ ತಮ್ಮೆಲ್ಲರಿಗೂ ಕಂಠಗತವಾಗಬೇಕು. ಹಾಗೆ ಮಾಡ್ತೇನೆ. ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣಯೇ ಜತಿ ನಿಸ್ಸೃತಂ ಮಹದ್ವಜಂ ವಜ್ರ ಮುದ್ಯತಂ ಯಯೇ ತದ್ವಿದುರ ಅಮೃತಾಸ್ತೇ ಭವಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಈ ಮಂತ್ರವು ಕಂಪನಾಧಿಕರಣಕ್ಕೆ ವಿಷಯ ವಾಕ್ಯ. ಕಠೋಪನಿಷತ್ತಿನಲ್ಲಿ ಬಂದಿರುವಂತಹ ಮಂತ್ರ. ಬ್ರಹ್ಮನಿಷ್ಠನಾದ ಮೃತ್ಯು ದೇವತೆಯು ತತ್ವ ಜಿಜ್ಞಾಸು ಮುಮುಕ್ಷು ಸಾಧಕನಾಗಿರುವ ನಚಿಕೇತನಿಗೆ ಉಪದೇಶ ಮಾಡಿದ ವಾಕ್ಯ, ನಮ್ಮೆಲ್ಲರಿಗೂ ಅನ್ವಯವಾಗುವ ವಾಕ್ಯ. ಈ ಮಂತ್ರ ಬಹಳ ಮುಖ್ಯವಾದ್ದರಿಂದ ಪದಚ್ಛೇದ ಅನ್ವಯ ಅರ್ಥ ತಾತ್ಪರ್ಯವನ್ನು ಹೇಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೇನೆ. ಈ ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮಗು ಪದಚ್ಛೇದ ಮಾಡಪ್ಪ ಅಂತ ಹೇಳಿದ್ರು. ನಾನು ಯತ್ ಇದಂ ಕಿಂಚ ಜಗತಿ ಸರ್ವಂ ಪ್ರಾಣ ಏ ಜತಿ ನಿಸ್ತೃತ ಅಂತ ಮಾಡಿದ್ದೆ, ತಪ್ಪು, ಮತ್ತೊಮ್ಮೆ ಮಾಡು ಅಂದ್ರು. ಏನ್ ತಪ್ಪಿದೇನು ಗೊತ್ತಾ, ಮತ್ತೊಮ್ಮೆ ಮಾಡು ಅಂದ್ರು. ನಾನು ಎಷ್ಟು ನೋಡಿದ್ರೆ ಯತು ಇದಂ ಕಿಂಚ ಜಗತ್ತು ಸರ್ವಂ ಪ್ರಾಣ ಏ ಜತೆ ನಿಸ್ತೃತ ಮತ್ ಮಾಡಿದೆ, ಪುನಃ ತಪ್ಪು ಮಾಡ್ತಾ ಇದೀಯ ಅಂದ್ರು. ಕೊನೆ ಹೇಳಿದೆ, ಸ್ವಾಮಿಗಳೇ ಪದಚ್ಛೇದ ಗೊತ್ತಾಗ್ತಾ ಇಲ್ಲ ಅಂದೆ. ಗುರುಗಳು ಹೇಳಿದ್ರು, ಪ್ರಾಣೇ ಏ ಜತಿನ ಪದಚ್ಛೇದ ಮಾಡ್ಬೇಕೇ ಬರ್ತವೆ, ಪ್ರಾಣ ಏ ಜತಿ ಅಲ್ಲ ಅಂದ್ರು. ನಾನು ಯಾಕೆ ಅಂತ ಕೇಳಿದೆ. ಇದು ಪ್ರಾಣೇ ಏ ಜತಿ ಸತಿ, ಸತಿ ಸಪ್ತಮಿ ವಿಭಕ್ತಿ ಆದ್ದರಿಂದ ಪ್ರಾಣೇನ್ ಪದಚ್ಛೇದ ಮಾಡ್ಬೇಕು ಅಂದು. ಪ್ರಾಣ ಪದಚ್ಛೇದ ಮಾಡಿದ್ರು ಆಗುತ್ತೆ ವ್ಯಾಕರಣದ ಪ್ರಕಾರ, ಆದ್ರೆ ಬೇಡ. ಪ್ರಾಣೇ ಪ್ಲಸ್ ಏ ಜತಿ, ಪ್ರಾಣ ಏ ಜತಿ, ನಾನು ಪ್ರಶ್ನೆ ಮಾಡಿದೆ. ಪ್ರಾಣೇ ಏ ಜತಿ ಅಂತಿದೆ, ಅದು ಹೇಗೆ ಸಂಧಿ ಆದಾಗ ಪ್ರಾಣ ಏ ಜತಿಯಿಂದ ಆಗತ್ತೆ ಅಂತ ಕೇಳಿದಾಗ ಈ ಪಾಠ ಮಾಡಿದ್ದೆಲ್ಲ ಜ್ಞಾಪಿಸ್ಕೊ ಅಂದ್ರು. ಯಾವ್ದು? ಏ ಚೋ ಯವ ಯಾವ ಏ ಚಹ ಕ್ರಮಾತ್ ಅಯು ಅವು ಆಯ್ ಆವಹ ಸ್ಯುಹು ಅಚಿ ಪರೇ ಸೂತ್ರ, ವ್ಯಾಕರಣ ಸೂತ್ರ. ಅನಂತರ ಲೋಪಶಾಕಲ್ಯಸ್ಯ ತಸ್ಯ ಲೋಪ, ವ್ಯಾಕರಣ ಸಾಕ್ಬಿಡಿ, ಪದಚ್ಛೇದ ಮಾಡ್ತೇನೆ.
ನನ್ನ ಗುರುಗಳು ಕೂತು ಬಿಡಿದಾರೆ. ಬ್ರಹ್ಮಸೂತ್ರ ಭಾಷ್ಯ ಪ್ರವಚನ ಮಾಡಬೇಕಾದ್ರೆ ಒಳಗಡೆಯಲ್ಲಿ ಗುರುಗಳ ಪ್ರತಿಷ್ಠೆಯಾಗಿದೆ, ನಾಲಿಗೆ ಮುಖಾಂತರ ಮಾತಾಡ್ತಾ ಇದ್ದಾರೆ, ಕೂತ್ಕೊಂಡು ಶ್ರವಣ ಮಾಡ್ತಾ ಇದ್ದಾರೆ. ನನ್ನಿಂದೇನಾದ್ರೂ ಬ್ರಹ್ಮಸೂತ್ರ ಭಾಷ್ಯ ಪ್ರವಚನದ ಬಗ್ಗೆ ಕೆಲವು ಸದ್ವಿಚಾರಗಳು ಬಂದಿದ್ದಾರೆ, ಅದೆಲ್ಲವೂ ಕೂಡ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಕೃಪಾನುಗ್ರಹದ ಫಲ. ಯತ್ ಇದಂ ಕಿಂಚ ಜಗತಿ ಸರ್ವಂ ಪ್ರಾಣಿ ಯೇಜತಿ ನಿಸ್ಸೃತಂ ಮಹತ್ ಭಯಂ ವಜ್ರಂ ಉದ್ಯತಂ ಯೇ ಏತತ್ ವಿದುಹು ಅಮೃತಾಃ ತೇ ಭವಂತಿ. ಇಲ್ಲಿಯೂ ಕೂಡ ನಾ ಪರಿಚ್ಛೇದ ಮಾಡುವಾಗ ಯಹ ಏತತ್ ಪರಿಚ್ಛೇದ ಮಾಡಿದ್ದೆ, ತಪ್ಪು. ಯಹ ಅಲ್ಲ, ಏ ಮಾಡಬೇಕು ಅಂತ ಹೇಳಿದ್ರು. ಯಹ ಯೌಯೇ ಬಹುವಚನ, ಏಕೆ ಅಂತಂದ್ರೆ ವಿದುಹೋ ಅಮೃತಃ ಭವಂತಿ ಎಂದು ಬಹುವಚನ ವಿರೋಣದರಿಂದ ಏ ಎನ್ ಪದಚ್ಛೇದ ಮಾಡಬೇಕು ಅಂತ ಹೇಳಿದ್ರು. ಯಾವಾಗ 1968-69 ಸಿ ಮಾತಿದ್ರು ಗುರುಗಳ ಉಪದೇಶವೆಲ್ಲ ರಿಕಾರ್ಡ್ ಆಗ್ಬಿಟ್ಟಿದೆ ಬ್ರೈನ್ ಒಳಗಡೆ ಕಂಪ್ಯೂಟರ್. ಇನ್ನೊಮ್ಮೆ ಪದಚ್ಛೇದ ಅರ್ಥ ಹೇಳ್ತಾ ನೋಡ್ಕೊಳ್ಳಿ, ಮಂತ್ರ ಹೇಳ್ತೇನೆ. ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣಯೇ ಜತಿ ನಿಸ್ಸೃತಂ ಮಹದ್ ಭಯಂ ವಜ್ರ ಮುದ್ಯತಂ ಯಯೇ ತದ್ವಿದುರ್ ಅಮೃತಾಸ್ತೇ ಭವಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಠೋಪನಿಷತ್ತಿನ 6ನೇ ವಲ್ಲಿಯಲ್ಲಿ 2ನೇ ಮಂತ್ರ. ಯತ್ ಇದಂ ಕಿಂಚ ಜಗತಿ ಸರ್ವಂ ಪ್ರಾಣಿ ಯೇಜತಿ ನಿಸ್ಸೃತಂ ಮಹತೆ ಭಯಂ ಹತ್ತಾಯ್ತು ವಜ್ರಂ ಉದ್ಯತಂ ಯೇ ಏತತ್ ವಿದುಹು ಅಮೃತಾಃ ತೇ ಭವಂತಿ. 18 ಪದಗಳಿಂದ ರಚಿತವಾಗಿರುವ ಶ್ಲೋಕ ಅನ್ವಯ ಹೇಳ್ತೇನೆ, ತುಂಬಾ ಚೆನ್ನಾಗಿದೆ. ಯತು ಇದಂ ಕಿಂಚ ಜಗತ್ ಸರ್ವಂ, ಯತು ಇದಂ ಸರ್ವಂ ಕಿಂಚ ಜಗತೆ ತತ್ ಪ್ರಾಣಿ ಯೇಜತಿ ಸತಿ ನಿಸ್ಸೃತಂ ಮಹದ್ವಯಂ ಉದ್ಯತಂ ವಜ್ರಂ ಯೇ ಏತತ್ ವಿದುಹು ತೇ ಅಮೃತಃ ಭವಂತಿ. ಗುರುಗಳು ಪಾಠ ಮಾಡುವಾಗ ಹೇಳಿದ್ರು 4ನೇ ಪಾದವೇ ಬಹಳ ಮುಖ್ಯವಾದದ್ದು ಮಗು. ಯಾರು ಇದನ್ನ ತಿಳಿದುಕೊಳ್ಳುತ್ತಾರೆಯೋ ಅಂಥವರು ಮುಕ್ತರಾಗಿ ಬಿಡುತ್ತಾರೆ. ಏ ಯಾರು ಏತತ್ ಇದನ್ನು ವಿದುಹು ಅನುಭವದಿಂದ ಸರಿಯಾಗಿ ತಿಳಿದುಕೊಳ್ಳುತ್ತಾರೆಯೋ ಅಂಥವರು ಅಮೃತಃ ಭವಂತಿ, ಅಮೃತಾತ್ಮರಾಗುತ್ತಾರೆ, ಜೀವನ್ ಮುಕ್ತರಾಗುತ್ತಾರೆ, ಕೈವಲ್ಯವನ್ನು ಹೊಂದುತ್ತಾರೆ, ಬ್ರಹ್ಮಾನಂದವನ್ನ ಪಡೆಯುತ್ತಾರೆ. ಹೌದಾ? ಯಾವುದನ್ನು ತಿಳ್ಕೊಂಡ್ರೆ ಡೌಟ್ ಬರುತ್ತೆ ನೋಡಿ, ಈಗ ಕುತೂಹಲ ಉಂಟಾಗ್ತಾ ಇದ್ದೇನೆ. ಯಾರೇ ಆಗಲಿ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮುಂತಾಗಿರುವ ಯಾವ ಜಾತಿ ವರ್ಣಾಶ್ರಮ ಭೇದವೂ ಇಲ್ಲದೆ ಯಾರು ಬೇಕಾದ್ರೂ ಏ ಯಾರೇ ಆಗಲಿ ಇದನ್ನ ಸರಿಯಾಗಿ ತಿಳಿದುಕೊಂಡರೆ ಅಮೃತಾಭವಂತಿ. ಏನ್ ಸ್ವಾಮಿ, ಅಮೃತಾತ್ಮರಾಗಿ ಬಿಡುತ್ತಾರೆ ಅಂತ ಹೇಳ್ತಾ ಇದೆ. ಈ 4ನೇ ಪಾದವನ್ನು ಕೇಳಿದಾಗ ತತ್ವ ಜಿಜ್ಞಾಸು ಮುಮುಕ್ಷ ಸಾಧಕರ ಮನಸ್ಸಿನಲ್ಲಿ ಇದನ್ನು ತಿಳ್ಕೋಬೇಕ್ರಿ. ನಮ್ಗೆ ಈ ವ್ಯವಹಾರ ಸಾಕು, ಸಂಪಾದನೆ ಸಾಕು, ಸ್ವರ್ಗಲೋಕವೂ ಬೇಡ, ಯಾವ ಅಭ್ಯುದಯವೂ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾದದ್ದು ಮೋಕ್ಷ, ಮೋಕ್ಷ ಪ್ರಾಪ್ತಿಗೆ, ಅಮೃತತ್ವ ಪ್ರಾಪ್ತಿಗೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇವೋ ಅದಕ್ಕೆ ಶ್ರುತಿ ಹೇಳ್ತಾ ಇದೆ. ಯೇ ತದ್ವಿದುರ್ ಅಮೃತಾಸ್ತೇ ಭವಂತಿ ಅಂತ ಹೇಳ್ತಾ ಇದೆಯಪ್ಪ, ತಿಳ್ಕೋಬೇಕು. ಏನ್ ಹೇಳ್ತಾ ಇದೆ ಶ್ರುತಿ? ಪ್ರಾಣೇ ಯೇಜತಿ ಸತಿ, ಪ್ರಾಣನು ಏಜರು ಕಂಪನೆ ಕಂಪನ ಮಾಡುತ್ತಿರಲಾಗಿ, ಪ್ರಾಣನು ಸಂಚಾರ ಮಾಡುತ್ತಿರಲಾಗಿ, ಪ್ರಾಣನ ಬದುಕಿರುವುದರಿಂದಲೇ ಈ ಪ್ರಪಂಚವೆಲ್ಲವೂ ವ್ಯಾಪಾರ ಮಾಡ್ತಾ ಇದೆ. ಏನಾಶ್ಚರ್ಯ! ಪ್ರಾಣನ ಸನ್ನಿಧಾನವಿರುವುದರಿಂದಲೇ, ಪ್ರಾಣನ ಕಂಪನದಿಂದಲೇ ಎಲ್ಲ ಪದಾರ್ಥಗಳು ತಮ್ ತಮ್ ಕೆಲಸ ಮಾಡ್ತಾ ಇವೆ. ಪ್ರಾಣೇ ಯೇಜತಿ ಸತಿ, ಪ್ರಾಣನೊಬ್ಬನು ಏಜ ಕಂಪನೆ ಕಂಪನ ಮಾಡುತ್ತಿರುವುದರಿಂದಲೇ ಯದಿದಂ ಕಿಂಚ ಜಗತ್ ಸರ್ವಂ ನಿಸೃತಂ, ಪ್ರಪಂಚವೆಲ್ಲ ಬಂದಿದೆ, ಪ್ರಪಂಚವೆಲ್ಲ ಬದುಕಿದೆ,
ಪ್ರಪಂಚ ತಮ್ಮ ತಮ್ಮ ವ್ಯವಹಾರವನ್ನೆಲ್ಲ ಮಾಡ್ತಾ ಇದೆ, ಪ್ರಪಂಚವೆಲ್ಲವೂ ಪ್ರಾಣದಲ್ಲಿಯೇ ಕರೆ ಹೋಗುತ್ತೆ. ಆ ಪ್ರಾಣ ಯಾರು? ಪ್ರಾಣ ಹೇಗಿದ್ದಾನೆ? ಮಹತ್ ಭಯಂ, ಅತ್ಯಂತ ಭಯಂಕರನಾಗಿದ್ದಾನೆ. ವಜ್ರ ಮುದ್ಯತಂ, ಅವನು ಉದ್ಯತವಾದ ವಜ್ರವಾಗಿದ್ದಾನೆ, ಅವನೇ ವಜ್ರಾಯುಧ. ರಾಮ ರಾಮ, ಯಾರು ಪ್ರಾಣ ತೊಪ್ಪಿದ್ದಾನೆ? ಅವನಿರುವುದರಿಂದ ಈ ಪ್ರಪಂಚವೆಲ್ಲವೂ ಕೆಲಸ ಮಾಡ್ತಾ ಇವೆ. ಆಧ್ಯಾತ್ಮಿಕ ಪ್ರಪಂಚ, ಆದಿ ಭೌತಿಕ ಪ್ರಪಂಚ, ಆದಿ ದೈವಿಕ ಪ್ರಪಂಚ, ಚರಾಚರಾತ್ಮಕವಾದ ಪ್ರಪಂಚ, 14 ಲೋಕಗಳಲ್ಲಿರುವ ಎಲ್ಲ ಪದಾರ್ಥಗಳು ಕೂಡ ಪ್ರಾಣೇಯೇ ಜತಿ ಸತಿ, ಪ್ರಾಣನಿರುವುದರಿಂದಲೇ ವ್ಯವಹಾರ ಮಾಡ್ತಾ ಇದೆ. ಆ ಪ್ರಾಣ ಹೇಗಿದ್ದಾನೆ? ಮಹದ್ ಭಯಂ, ಅತ್ಯಂತ ಭಯಂಕರನಾಗಿದ್ದಾನೆ. ವಜ್ರ ಮುದ್ಯತಂ, ಅವನು ಕೈಯಲ್ಲಿ ಎತ್ತಿ ಹಿಡಿಯಲ್ಪಟ್ಟಿರುವ ವಜ್ರಾಯುಧದಂತೆ ಇದ್ದಾನೆ ಅಂದ್ಬಿಟ್ಟು, ಇಂಥ ಪ್ರಾಣನನ್ನ ಯಾರು ತಿಳಿದುಕೊಳ್ಳುತ್ತಾರೆಯೋ ಅಂತವರು ಅಮೃತಾಪರಾಗಿ ಬಿಡುತ್ತಾರೆ. ಎಂತ ಒಳ್ಳೆ ಗುಡ್ ನ್ಯೂಸ್ ಇದು! ಭಾನುವಾರ ಎತ್ಕೊಳ್ಳೆ ಗುಡ್ ನ್ಯೂಸ್ ಇವತ್ತು ನಮಗೆ. ಈ ಪ್ರಪಂಚದಲ್ಲಿರುವ ಯಾವ ಮನುಷ್ಯರೇ ಆಗಲಿ, ಈ ಪ್ರಾಣ ತತ್ವವನ್ನ ಅರ್ಥ ಮಾಡಿಕೊಂಡರೆ ಅಮೃತಾತ್ಮರಾಗುತ್ತಾರೆ. ಇದು ಶ್ರೌತ ಸಂದೇಶ, ಶ್ರುತಿಯ ಸಂದೇಶವಾಗಿದೆ. ಇನ್ನೊಮ್ಮೆ ಮಂತ್ರವನ್ನು ಹೇಳ್ತೇನೆ, ಗಟ್ಟಿ ಮಾಡಿಬಿಡಿ ದಯವಿಟ್ಟು. ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣಯೇ ಯತಿ ನಿಸ್ತೃತಂ ಮಹದ್ ಭಯಂ ವಜ್ರ ಮುದ್ಯತಂ ಯೇತದ್ವಿದುರಮೃತಾಸ್ತೇ ಭವಂತಿ ಇತಿ ಏತದ್ವಾಕ್ಯಂ ವಿಷಯ ವಾಕ್ಯಂ. ಕಂಪನಾಧಿಕರಣಕ್ಕೆ ಈ ಕಠೋಪನಿಷತ್ತಿನ ಮಂತ್ರವೇ ವಿಷಯ ವಾಕ್ಯ ಅಂದ್ರೆ ಶಂಕರಾಚಾರ್ಯರು ಒಂದು ಪ್ರಶ್ನೆ ಹಾಕೋತಾ ಇದ್ದಾರೆ. ಈ ಮಂತ್ರದಲ್ಲಿ ಕಂಪನ ವಿಚಾರವನ್ನೇ ಹೇಳಿಲ್ವಲ್ಲ, ಕಂಪನ ಶಬ್ದವೇ ಇಲ್ಲ ನೋಡಿ ಮಂತ್ರದಲ್ಲಿ. ಯತು ಇದಂ ಕಿಂಚ ಜಗತ್ತು ಸರ್ವಂ ಪ್ರಾಣಿ ಏ ಜತಿ ನಿಸ್ತೃತಂ ಮಹತು ಭಯಂ ವಜ್ರಂ ಉದ್ಯತಂ ಏತತ್ ವಿದುಹು ಅಮೃತಃ ತೇ ಭವಂತಿ. ಕಂಪನ ಶಬ್ದವೇ ಇಲ್ವಲ್ಲ, ಕಂಪನಾತಂತ ಸೂತ್ರ, ಕಂಪನಾಧಿಕರಣ. ಈ ಅಧಿಕರಣಕ್ಕೆ ಭಗವತ್ಪಾದ ಶಂಕರಾಚಾರ್ಯರವರು ಕಠೋಪನಿಷತ್ತಿನ ಈ ಮಂತ್ರವನ್ನ ವಿಷಯ ವಾಕ್ಯವನ್ನಾಗಿ ತೆಗೆದುಕೊಂಡಿದ್ದಾರಲ್ಲ, ಹೇಗೆ ಅಂತ ಕೇಳಿದ್ರೆ ಹೇಳ್ತಾರೆ, ಇತ್ಯೇತದ್ ವಾಕ್ಯಂ ಏಜು ಕಂಪನೆ ಇತಿ ಧಾತ್ವರ್ಥಾನುಗಮಾತು ಲಕ್ಷಿತಂ. ರಾಮ ರಾಮ, ಏಜು ಕಂಪನೆ ಒಂದು ಧಾತು, ಈಶಾವಾಸ್ಯೋಪನಿಷತ್ತಿನಲ್ಲಿ ತದೇ ಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ. ಏನ್ ಆನಂದಭಾಯಿ, ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಭಾಷ್ಯತ. ನನ್ಗನ್ಸುತ್ತೆ ನಿಜವಾದ ಸನ್ಯಾಸಿಗಳು, ನಿಜವಾದ ತತ್ವ ಜಿಜ್ಞಾಸುಗಳು ಪ್ರತಿ ದಿವಸ 1 ಕಾಲ ಇಂಥ ವೇದಾಂತ ಪ್ರವಚನಗಳನ್ನ ಖಂಡಿತ ಶ್ರವಣ ಮಾಡಲೇಬೇಕು. 1 ಶ್ರವಣ ಮಾಡ್ತಾ ಬರಲಿ, ಅವರಿಗೆ ಬ್ರಹ್ಮಜ್ಞಾನ ಗ್ಯಾರಂಟಿ ಆಗತ್ತೆ. ಬ್ರಹ್ಮಜ್ಞಾನವಾಗದೆ ಹೋದ್ರೆ ನನ್ ಕೇಳಿಯವರು ಶುದ್ಧ ಸಂಸ್ಕಾರವುಳ್ಳವರಾಗಿ ಇಂಥ ಭಾಷ್ಯ ವಾಕ್ಯ ಓದ್ತಾ ಬಂದ್ರೆ ಯಾಕೆ ಬ್ರಹ್ಮಜ್ಞಾನ ಬಾಗುವುದಿಲ್ಲ? ಇಲ್ಲಿ ಪ್ರಶ್ನೆ ಏನು, ಈ ಮಂತ್ರದಲ್ಲಿ ಕಂಪನ ಶಬ್ದವಿಲ್ಲ, ಸೂತ್ರಕಾರರು ಕಂಪನ ಅಂತ ಸೂತ್ರ ಹಾಕ್ಬಿಟ್ರು, ಕಂಪನಾಧಿಕರಣ. ಈ ಅಧಿಕರಣಕ್ಕೆ ಈ ಕಠೋಪನಿಷತ್ತಿನ ಮಂತ್ರವನ್ನ ವಿಷಯ ವಾಕ್ಯವನ್ನಾಗಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಹೇಗೆ ಆರಿಸಿಕೊಂಡಿದ್ದಾರೆ ಅಂತ ಕೇಳಿದರೆ, ಏಜ ಕಂಪನೆ ಎನ್ನುವ ಒಂದು ಧಾತು, ಅದರಿಂದ ಏ ಜತಿ ಏ ಜತಃ ಏ ಜಂತಿ ಅಂತ ರೂಪವಾಗತ್ತೆ. ಕಂಪನ ಅನ್ನುವ ಧಾತ್ವರ್ಥವಿದೆಯಲ್ಲ, ಅದನ್ನ ಮನಸ್ಸಿನಲ್ಲಿಟ್ಟುಕೊಂಡು ಸೂತ್ರಕಾರರಾದ ಭಗವಾನ್ ಬಾದರಾಯಣಾಚಾರ್ಯರು ಕಂಪನ ಅನ್ನುವಂತ ಪದ ಪ್ರಯೋಗ ಮಾಡಿದ್ದಾರೆ ಎಂದು ಶಂಕರಾಚಾರ್ಯರವರ ಇಂಟರ್ಪ್ರಿಟೇಷನ್. ಸರಿ, ಕಂಪನವಿರುವುದರಿಂದ, ಏ ಜನವಿರುವುದರಿಂದ, ಅಲುಗಾಡುತ್ತಿರುವುದರಿಂದ ಅಂತಾಯ್ತು. ಏನರ್ಥ ಇಲ್ಲಿ ಹೇತು ಹೇಳ್ಬಿಟ್ರು, ಕಂಪನವಿರುವುದರಿಂದ. ಆಮೇಲೆ ಪ್ರತಿಜ್ಞೆ ಏನು, ಸಿದ್ಧಾಂತವೇನು ವಿಚಾರ ಮಾಡಬೇಕು, ಅದೆಲ್ಲವನ್ನು ತುಂಬುತ್ತಾ ಇದ್ದ ಶಂಕರಾಚಾರ್ಯ. ಇಲ್ಲಿ ಹೆಸರೇಂಗ್ ಗೊತ್ತೆ,
ಪೂರ್ಣವನ್ನು ತುಂಬಬೇಕು. ಕಣಿಕಾ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಮೈದಾ ಹಿಟ್ಟಿನಿಂದ, ಅದನ್ನು ತಿಂದ್ರೆ ರುಚಿ ಬರೋದಿಲ್ಲ. ಆ ಕಣಿಕಕ್ಕೆ ಹೂರ್ಣವನ್ನ ತುಂಬಿದಾಗ ರುಚಿ ಬರುತ್ತದೆ. ಹೂರ್ಣ ತುಂಬುತ್ತಾರೆ ಶಂಕರಾಚಾರ್ಯರು. ನಮೋ ನಮ ಶಂಕರ ಪಾದುಕಾಭ್ಯಂ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ವೈಭವವನ್ನ, ಮಹಿಮೆಯನ್ನ, ಹಿರಿಮೆಯನ್ನ, ಗರಿಮೆಯನ್ನ, ಮಹತ್ವವನ್ನ ಅರ್ಥ ಮಾಡಿಕೊಂಡು ಸಂತೋಷ ಬಿಟ್ಟು ಕುಣಿಬೇಕಾದ್ರೆ ಬ್ರಹ್ಮ ಸೂತ್ರ ಶಂಕರ ಭಾಷ್ಯ ಓದ್ಬೇಕು. ಇದನ್ನು ಬಿಟ್ಟುಬಿಟ್ಟು ಬರೀ ಯಾವ್ದು ಕಥೆ ಓದ್ಕೊಂಡು ಶಂಕರಾಚಾರ್ಯರನ್ನ ಪವಾಡ ಪುರುಷರು ಅಂದ್ಬಿಟ್ರೆ ಅಳುತ್ತಾರೆ. ಶಂಕರಾಚಾರ್ಯರು ಒಬ್ಬ ದೊಡ್ಡ ಮಹಾರಾಜ ಇದ್ದಾನೆ, ಇಡೀ ಭಾರತ ದೇಶಕ್ಕೆ ದೊಡ್ಡ ಚಕ್ರವರ್ತಿ. ಅವ್ರು ಹೊಗಳ್ಬೇಕಾದ್ರೆ ನಮ್ ಚಿಕ್ಕೇರಿಗೆ ಅವರು ಬಹಳ ದೊಡ್ಡವರು ಅಂದ್ಬಿಟ್ರೆ ಸಂಕಟವಾಗುತ್ತಲ್ವೇ. ಅದೇ ರೀತಿಯಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವರ ಆಶೀರ್ವಾದ ಬೇಕಂತ್ರಿ. ಆಪಾದ ಮೌಳೆ ಪರ್ಯಂತಂ ಗುರುನಾಮಕೃತಿ ಸ್ಮರೇತೆ ತೇನ ವಿಘ್ನ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥ. ಸದ್ಗುರುಗಳಲ್ಲಿ ಅಪಾರವಾದ ಭಕ್ತಿ ಬೇಕು ನಮ್ಗೆ. ಸದ್ಗುರುಗಳನ್ನ ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡುವಂತಹ ಮುಮುಕ್ಷುವಿಗೆ ಖಂಡಿತ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಮಹಿಮೆಯೂ ಅರ್ಥವಾಗುತ್ತೆ, ಉಪದೇಶಗಳು ಅರ್ಥವಾಗುತ್ತವೆ. ಇದು ವಿಷಯ ವಾಕ್ಯ. ಈ ವಿಷಯ ವಾಕ್ಯದಲ್ಲಿ ಏನು ಸಂಶಯ? ಸಂಶಯಕ್ಕೆ ಕಾರಣಗಳೇನು? ಪೂರ್ವ ಪಕ್ಷವೇನು? ಉತ್ತರ ಪಕ್ಷವೇನು? ಕೊನೆಗೆ ಸಿದ್ಧಾಂತವೇನು ಎನ್ನುವ ಐದು ಅಂಶಗಳನ್ನ ತೋರಿಸ್ಕೊಡ್ಬೇಕು ಇವಾಗ. ಅಸ್ಮಿನ್ ವಾಕ್ಯೇ ಅಸ್ಮಿನ್ ಮಂತ್ರೇ ಸರ್ವಮಿದಂ ಜಗತೆ ಪ್ರಾಣಾಶ್ರಯಂ ಸ್ಪಂದತೆ ಮಹಚ್ಚ ಕಿಂಚಿತ್ ಭಯಕಾರಣಂ ವಜ್ರ ಶಬ್ದಿತಂ ಉದ್ಯತಂ ತದ್ವಿಜ್ಞಾನಾಚ್ಚ ಅಮೃತತ್ವ ಪ್ರಾಪ್ತಿ ಇತಿ ಶ್ರೂಯತೆ. ಹೇಗಿದೆ ಭಾಷ್ಯ? ಈ ಮಂತ್ರದಲ್ಲಿ ಮೂರು ವಿಷಯಗಳನ್ನು ಹೇಳಿದ್ದಾನೆ ಮೃತ್ಯು ದೇವತೆ. ಯಾವ ಮಂತ್ರದಲ್ಲಿ? ಗಟ್ ಮಾಡ್ಬಿಡಿದೆ ಬಿಡ್ತಾವ. ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣಯೇ ಜತಿ ನಿಸ್ತೃತಂ ಮಹದ್ಭಯಂ ವಜ್ರ ಮುದ್ಯತಂ ಯೇತದ್ವಿದುರ ಅಮೃತಾಸ್ತೇ ಭವಂತಿ. ಈ ಮಂತ್ರದಲ್ಲಿ ಮೂರು ವಿಷಯಗಳನ್ನ ಹೇಳಿದ್ದಾರೆ. ಒಂದು, ಸರ್ವಮಿದಂ ಜಗತ್ ಪ್ರಾಣಾಶ್ರಯಂ ಸ್ಪಂದತೆ. ಈ ಪ್ರಪಂಚವೆಲ್ಲವೂ ಕೂಡ ಪ್ರಾಣನಲ್ಲಿ ಆಶ್ರಿತವಾಗಿ ಇದೆ. ಆ ಪ್ರಾಣನಿರುವುದರಿಂದಲೇ ಸ್ಪಂದತೆ ವ್ಯವಹಾರ ಮಾಡ್ತಾ ಇದೆ. ಕೈ ಅಲ್ಲಾಡಿಸ್ತಾ ಇದೆ, ಕಣ್ಣು ನೋಡ್ತಾ ಇದೆ, ಸೂರ್ಯ ಚಂದ್ರರು ಪ್ರಪಂಚ ಬೆಳಗ್ತಾ ಇದ್ದಾರೆ, ಸಮುದ್ರ ಅಲ್ಲೇ ಇದೆ, ನಕ್ಷತ್ರ ತಮ್ ತಮ್ ಕೆಲಸ ಮಾಡ್ತಾ ಇದೆ, ದೇವಾದಿ ದೇವತೆಗಳೆಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ? ಪ್ರಾಣೇ ಏಜತಿ, ಪ್ರಾಣನು ಕಂಪನ ಮಾಡುತ್ತಿರುವುದರಿಂದ ಒಂದನೇ ಅಂಶ. ಎರಡನೇದು, ಮಹಚ್ಚ ಕಿಂಚಿತ್ ಭಯಕಾರಣಂ ವಜ್ರ ಶಬ್ದಿತಂ ಉದ್ಯತಂ. ಎರಡನೇ ಅಂಶ ಅದು ಭಯಕಾರಣಂ ಮಹದ್ಭಯಂ, ಎಲ್ಲರಿಗೂ ಕೂಡ ಭಯ ಉಂಟು ಮಾಡುತ್ತಿರುವ ತತ್ವ. ಅವನು ಚಂದ್ರನಾಗಿರ್ಬೋದು, ಸೂರ್ಯನಾಗಿರ್ಬೋದು, ಹಿರಣ್ಯಗರ್ಭ ಬ್ರಹ್ಮನೇ ಆಗಿರ್ಬೋದು, ಅವನಿಗೂ ಕೂಡ ಭಯವನ್ನ ಉಂಟು ಮಾಡುತ್ತಿರುವ ವಜ್ರಾಯುಧದಂತ ಇದೆ. ಎರಡನೇ ಅಂಶ. ಮೂರನೇದು, ತದ್ವಿಜ್ಞಾನಾಚ ನೋಡಿ ಶಂಕರಾಚಾರ್ಯರು ತದ್ವಿಜ್ಞಾನಾಥಂತ ಹೇಳಲಿಲ್ಲ. ನನ್ನ ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರು ಹೇಳ್ತಾ ಇದ್ರು, ನೋಡಪ್ಪ ಮಗು ಶಂಕರಾಚಾರ್ಯರು ತಜ್ಞಾನಾಥ ಅಂತ ಹೇಳಲಿಲ್ಲ. ತದ್ವಿಜ್ಞಾನಾಚ ಇಂಥ ಪ್ರಾಣ ತತ್ವ, ಮಹದ್ಭಯವಾಗಿರುವ ತತ್ವ, ವಜ್ರೋದ್ಯತವಾಗಿರುವ ವಸ್ತುವು ನಾನೇ ಎಂದು ಅನುಭವದಿಂದ ಯಾರು ತಿಳಿದುಕೊಳ್ಳುತ್ತಾರೆಯೋ. ಜ್ಞಾನಂ ವಿಜ್ಞಾನ ಸಹಿತಂ, ಜ್ಞಾನ ಶಾಸ್ತ್ರ ಪಾಂಡಿತ್ಯವಾಯಿತು, ವಿಜ್ಞಾನ ಅನುಭವ ಜ್ಞಾನ. ವೇದಾಂತದಲ್ಲಿ ತಿಳಿಸಿರುವ ಆತ್ಮಜ್ಞಾನವೆಲ್ಲ, ಬ್ರಹ್ಮಾತ್ಮ ಜ್ಞಾನವೆಲ್ಲವೂ ಕೂಡ ಅನುಭವ ವಿಜ್ಞಾನ. ಇಂಥ ಪ್ರಾಣ ತತ್ವವನ್ನ ನಾನೆಂದು ಯಾರು ತಿಳಿದುಕೊಳ್ಳುತ್ತಾರೆಯೋ ಅಂಥವರಿಗೆ ತದ್ವಿಜ್ಞಾನಾತಿ ಅದರ ಅನುಭವದಿಂದ ಜ್ಞಾನದಿಂದ ಅಮೃತತ್ವ ಪ್ರಾಪ್ತಿ, ಅಮೃತತ್ವ ಉಂಟಾಗುತ್ತೆ ಅಂತ ಹೇಳಿದೆ. ಒಂದು, ಈ ಪ್ರಪಂಚವೆಲ್ಲವೂ ಕೂಡ ಪ್ರಾಣನ ಆಶ್ರಯದಲ್ಲಿ ಕೆಲಸ ಮಾಡ್ತಾ ಇದೆ.
ಆ ಪ್ರಾಣನು ಅತ್ಯಂತ ಭಯಂಕರನಾಗಿ ವಜ್ರದಂತೆ ಇದ್ದಾನೆ. ಮೂರನೇದು, ಇದನ್ನ ಯಾರು ತಿಳ್ಕೊಳ್ತಾರೋ ಅಂತವರು ಮೃತ್ಯು ಭಯವನ್ನ ಗೆದ್ದು ಅಮೃತಾತ್ಮರಾಗಿ ಜೀವ ಮುಕ್ತರಾಗಿ ಬಿಡ್ತಾರೆ ಎಂದು ಮೂರು ವಿಷಯಗಳನ್ನ ಶೂಯತೆ ಶ್ರುತಿಯಲ್ಲಿ ಹೇಳಿದೆ. ನಮ್ಗೆ ಗೊತ್ತೇ ಆಗುವುದಿಲ್ಲ, ಮಂತ್ರ ಓದ್ಕೊಂಡು ಹೋಗ್ಬಿಡ್ತೇವೆ. ಅದರ ಪೂರ್ಣವನ್ನ ಕೊಡ್ತಾ ಇದ್ದಾರೆ ಶಂಕರಾಚಾರ್ಯರು. ತತ್ರ ಈ ಮಂತ್ರಕ್ಕೆ ಅರ್ಥವಾಯ್ತು, ಮೂರು ವಿಷಯ ಗೊತ್ತಾಯ್ತು. ತತ್ರ ಈಗ ಕೋಸೌ ಪ್ರಾಣ, ಈ ಪ್ರಾಣ ಎಂದರೆ ಯಾರು? ಚಿಂತತು ಭಯಾನಕಂ ವಜ್ರಂ, ಭಯಾನಕವಾದ ಭಯಂಕರವಾಗಿರುವ ಎಲ್ಲರನ್ನು ಹೆದರಿಸುತ್ತಿರುವಂತ ಆ ವಜ್ರ ಅಂದ್ರೆ ಯಾವುದು? ಎರಡನೇದು, ಇತಿ ಅಪ್ರತಿಪತ್ತೇ ಎನ್ನುವಂತ ವಿಚಾರವು ನಮಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಪ್ರಾಣ ಅಂದ್ರೆ ಯಾರನ್ನು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಸರ್. ವಜ್ರ ಅಂದ್ರೇನು? ವಜ್ರ ಉಂಗ್ರ ಅಂತ ಅರ್ಥವ, ವಜ್ರ ಯುಧ ಅಂತ ಅರ್ಥವ, ವಜ್ರದಂತೆ ಕಠಿಣವಾದದ್ದು ಅಂತ ಅರ್ಥವ, ಯಾವ ಹೇಳಿ ಅಂತ ಕೇಳಿದ್ರೆ ಅಪ್ರತಿಪತ್ತೇ ಸಾಮಾನ್ಯ ಜನಗಳಿಗೆ, ಜಿಜ್ಞಾಸು ಜನಗಳಿಗೆ ಈ ವಿಷಯ ಗೊತ್ತಿಲ್ಲ. ಆದ್ದರಿಂದ ವಿಚಾರೆ ಕ್ರಿಯಮಾಣೆ ಸತಿ, ನಾ ವಿಚಾರವನ್ನ ಮಾಡೋಣ ಅಂದ್ರೆ ಶಂಕರಾಚಾರ್ಯರು. ಶಂಕರಾಚಾರ್ಯರು ಮತ್ತು ಅವರ ಗುರುಗಳಾಗಿರುವಂತ ಭಗವಾನ್ ಬಾದರಾಯಣಾಚಾರ್ಯ ಇಬ್ಬರು ಸೇರಿಕೊಂಡು ವಿಚಾರೆ ಕ್ರಿಯಮಾಣೆ ವಿಚಾರ ಮಾಡ್ತಾ ಇದ್ರೆ ಪ್ರಾಪ್ತಂ ತಾವತ್ ಬಂದ್ಬಿಟ್ಟ ಪೂರ್ವ ಪಕ್ಷಿ ಹೇಳ್ತಾನು, ಸ್ವಾಮಿ ಇಲ್ಲಿ ನಾನು ಅರ್ಥವನ್ನು ಹೇಳ್ತೇನೆ ಹೇಳಪ್ಪ. ಪ್ರಸಿದ್ಧೇ ಪಂಚವೃತ್ತಿ ವಾಯು ಪ್ರಾಣ ಇತಿ, ಸ್ವಾಮಿ ಇಲ್ಲಿ ಸಂಶಯವೇ ಇಲ್ಲ. ಇಲ್ಲಿ ಪ್ರಸಿದ್ಧೇ ಎಲ್ಲರಿಗೂ ಆಗಿರುವುದರಿಂದ ವೇದದಲ್ಲೂ ವೇದಾಂತದಲ್ಲೂ ಲೋಕದಲ್ಲೂ ಎಲ್ಲಾ ಕಡೆ ಪ್ರಾಣ ಅಂದ್ರೆ ಯಾವುದು? ವಾಯು. ಪ್ರಾಣ ಇದೆ, ವಾಯುವಿದೆ, ಪ್ರಾಣ ಹೋಗ್ತಾ ಇದೆ, ವಾಯು ಹೋಯ್ತು. ಆಧ್ಯಾತ್ಮಿಕವಾಗಿ ಪ್ರಾಣ, ಆದಿ ಭೌತಿಕವಾಗಿ ವಾಯು, ಆದಿ ದೇವಿ ಹಿರಣ್ಯಗರ್ಭ, ಅವನನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಯಾಕೆ? ಪ್ರಸಿದ್ಧೇ ಪಂಚಮಿ ಏಕವಚನ, ಪ್ರಸಿದ್ಧಿ ಇರುವುದರಿಂದ ಇಲ್ಲಿ ಪಂಚವೃತ್ತಿ ವಾಯು, ಪಂಚ ವೃತ್ತಯ ಯಸ್ಯ ಸಹ ಪಂಚವೃತ್ತಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಐದು ವ್ಯಾಪಾರಗಳನ್ನ ಉಳ್ಳಂತ ಮಹಾಪ್ರಾಣನನ್ನ ವಾಯುವನ್ನ ಇಲ್ಲಿ ಪ್ರಾಣ ಶಬ್ದದಿಂದ ಕರೆದಿದ್ದಾರೆ. ಯಾಕೆ ಅಂದ್ರೆ ಪ್ರಸಿದ್ಧೇ ಕೊಟ್ಟ. ನೆಕ್ಸ್ಟ್ ವಜ್ರ ಅಂದ್ರೇನು? ಪ್ರಸಿದ್ಧೇರೇವ ಚ ಅಶನಿಹಿ ವಜ್ರಂ ಸ್ಯಾತ್. ಈಗ ಇನ್ನೆರಡನೇದು ಮಹದ್ಭಯಂ ವಜ್ರ ಮುದ್ಯತಂ ಪೂರ್ವ ಪಕ್ಷ ಇದು ಹೇಗಿದೆ ಅಂದ್ರೆ ವಜ್ರ ಮುದ್ಯತಂ, ವಜ್ರದಂತೆ ಕೈ ಎತ್ಕೊಂಡಿದೆ ಅಂತಂದ್ರು. ವಜ್ರ ಅಂದ್ರೇನು? ಅಶನಿಹಿ, ಅಶನಿಹಿ ಅಂತಂದ್ರು ಒಂದು ಥಂಡರ್ ಬೋಲ್ಟ್. ಅಶನಿಹಿ ವಜ್ರಂ ಎರಡೂ ಕೂಡ ಪರ್ಯಾಯ ಪದಗಳು. ನನ್ನ ಪರಮ ಪೂಜ್ಯ ಸದ್ಗುರುಗಳು ಪಾಠ ಮಾಡುವಾಗ ಅಮರಕೋಶ ಕಟ್ ಮಾಡಿಸಿದ್ರು, ಜ್ಞಾಪಿಸ್ಕೊ ಅಮರಕೋಶ ಅಂದ್ರು, ಜ್ಞಾಪಕ ಬರಲಿಲ್ಲ. ನಾನೇ ಹೇಳ್ತೀನಿ ಶಿವಸ್ವಾಮಿಗಳು, ಖ್ರಾದಿನಿ ವಜ್ರಮ ಸ್ತ್ರೀ ಸ್ಯಾತ್ ಕುಲಿಶಂ ಭಿದುರಂ ಪವಿಹಿ ಶತಕೋಟಿ ಸ್ವರುಶಂಭೋ ದಂಭೋಲಿಹಿ ಅಶನಿರ್ದ್ವಯೋ ಅಮರಕೋಶ. ಗುರುಗಳು ನನ್ನ ಪರಮ ಪೂಜ್ಯ ಸದ್ಗುರು ಕಾರುಣ್ಯ ಸಿಂಧುಗಳು, ಒಂದ್ ಪದ ಸಿಕ್ಬಿಟ್ರೆ ಎಲ್ಲೆಲ್ಲಿ ಎಲ್ಲ ಜಾಲಾಭಿ ಹೇಳ್ತಾ ಇದ್ರು. ಅಂತ ಪರಮ ಪೂಜ್ಯ ಸದ್ಗುರುಗಳ ಪಾದ ಪದ್ಮಗಳಿಗೆ ನನ್ನ ಕಾಯೇನ ವಾಚ ಮನಸ ಅನಂತಾನಂತ ಕೋಟಿ ಕೋಟಿ ಪ್ರಣಾಮಗಳು. ಅಮರಕೋಶ ವಾಕ್ಯ, ಖಾದಿನಿ ವಜ್ರಂ ಅಸ್ತ್ರಿ ಸ್ಯಾತ್ ಕುಲಿಶಂ ಭಿದುರಂ ಪವಿಹಿ ಶತಕೋಟಿ ಸ್ವರುಹು ಶಂಭ ದಂಭೋಲಿಹಿ ಅಶನಿಹಿ ದ್ವಯೋ ಪದಚ್ಛೇದ. ಹತ್ತು ಪದಗಳಿವೆ ಇಲ್ಲಿ. ಖರಾಜಿನಿ ವಜ್ರಂ ಪುಲಿಶಂ ಭಿದ್ವರಂ ಪವಿಹಿ ಶತಕೋಟಿ ಸ್ವರುಹು ಶಂಭ ದಂಭೋಲಿಹಿ ಅಶನಿಹಿ. ಈ ಹತ್ತು ಪದಗಳು ವಜ್ರಾಯುಧಕ್ಕೆ ಪರ್ಯಾಯ ಪದಗಳು. ಇದರಲ್ಲಿ ಅಶನಿ ಪದವೂ ಇದೆ. ಎಲ್ಲಿ? ಖ್ರಾದಿನಿ ವಜ್ರಮಸ್ತಿ ಸ್ಯಾತ್
குருஷம் பிதுரம் பிரமிஹி சதகோட்டிஹி ஸ்வரு சம்பஹ தம்போலிஹி அசனிஹி. அசனிந்தந்திரே அஷ்நாதீதி அசனிஹி, ಎಲ್ಲರನ್ನು ತಿನ್ನುವಂಥವನು, ಎಲ್ಲರನ್ನು ಸಂಹಾರ ಮಾಡಿ ಸ್ವಾಹ ಮಾಡುವಂತ ವಜ್ರಾಯುಧ ಕ್ಷತನಾಯಿತು ಆ ಶನಿ. ಶಂಕರ ಭಗವತ್ ಪೂಜ್ಯಪಾದ ಅಂತ ಬರಿತಾ ಇದ್ದಾರೆ. ಇಲ್ಲಿ ವಜ್ರ ಅಂದ್ರೇನು? ಅಶನಿ ವಜ್ರಂ ಅಶನಿ, ಥಂಡರ್ ಬೋಲ್ಟ್. ಯಾಕೆ ಪ್ರಸಿದ್ಧೇ? ಯಾರನ್ನೇ ಕೇಳಿ ವಜ್ರಾಯುಧ ಅಂತ ಏನಪ್ಪ ಅಂತ ಕೇಳಿದ್ರೆ ಅಶನಿ ವಜ್ರ ಅಂತ ಹೇಳ್ತಾರಾದ್ರಿಂದ ಇಲ್ಲಿ ವಜ್ರ ಎನ್ನುವ ಮಾತಿಗೆ ಅಶನಿ ಅಂತ ಅರ್ಥ, ಸಿಡಿಲು ಅಂತ ಅರ್ಥ. ಈಗ ನೆಕ್ಸ್ಟ್, ವಾಯೋಶ್ಚ ಇದಂ ಮಹಾತ್ಮ್ಯಂ ಸಂಕೀರ್ತ್ಯತೆ. ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ ಇಲ್ಲಿ ವಾಯುವಿನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ವಾಯೋ ಸಾಮಾನ್ಯವಲ್ಲ, ಅವನೇ ಸಂವರ್ಗ, ಅವನೇ ಪ್ರಾಣ, ಅವನೇ ವಾಯು, ಎಲ್ಲವನ್ನು ತನ್ನೊಳಗೆ ಉಪಸಂಹಾರ ಮಾಡಿಕೊಳ್ತಾ ಇದ್ದಾನಾದ್ದರಿಂದ ವಾಯುವನ್ನ ಅಥವಾ ಮುಖ್ಯ ಪ್ರಾಣನನ್ನ ಇಲ್ಲಿ ಮೃತ್ಯು ದೇವತೆ ಪ್ರಾಣ ಎನ್ನುವಂತಹ ಶಬ್ದದನ್ನು ಕರೆದಿದ್ದಾನೆ. ವಜ್ರಾಯುಧವನ್ನ ವಜ್ರ ಎನ್ನುವಂತಹ ಶಬ್ದದನ್ನು ಕರೆದಿದ್ದಾನೆ ಅಂತ ಪೂರ್ವ ಪಕ್ಷ. ಮುಂದೆ ಸರ್ವಮಿದಂ ಜಗತ್ ಪಂಚವೃತ್ತೌ ವಾಯೌ ಪ್ರಾಣ ಶಬ್ದತೆ ಪ್ರತಿಷ್ಠಾಯ ಏಜತಿ, ಅರ್ಥ ಮಾಡ್ತಾ ಇದ್ದಾನೆ. ಈ ಪ್ರಪಂಚವೆಲ್ಲವೂ ಕೂಡ ಪಂಚವೃತ್ತಿ ಉಳ್ಳಂತಹ ಪ್ರಾಣ ಶಬ್ದಿತನಾದ ವಾಯುವಿನಲ್ಲಿ ನಿಂತುಕೊಂಡಿದೆ. ಪ್ರಾಣನಧೀನವಾಗಿ ಪ್ರಪಂಚವಿದೆ. ಪ್ರಾಣನಿರುವುದರಿಂದಲೇ ಎಲ್ಲ ಪದಾರ್ಥಗಳು ಕೆಲಸ ಮಾಡ್ತಾ ಇವೆ. ಆ ಪ್ರಾಣನೇ ಏ ಜತಿ ಎಲ್ಲರನ್ನು ಅಲ್ಲಾಡಿಸ್ತಾ ಇದ್ದಾನೆ. ವಾಯು ನಿಮಿತ್ತಮೇವ ಚ ಮಹದ್ ಭಯಾನಕಂ ವಜ್ರಮುದ್ಯಮ್ಯತೆ. ದೇವೇಂದ್ರನು ತನ್ನ ಕೈಯಲ್ಲಿ ವಜ್ರ ಹಿಡ್ಕೊಂಡಿದ್ದಾನಲ್ಲ, ಯಾಕಪ್ಪ ಅಂದ್ರೆ ಅದು ವಾಯು ನಿಮಿತ್ತವಾಗಿ ಆರ್ಡರ್ ಮಾಡಿದ್ದಾನೆ ಪ್ರಳಯ ದೇವೇಂದ್ರ. ಯಾರಾದರೂ ಈ ಪ್ರಪಂಚದಲ್ಲಿ ನನ್ನ ನಿಯಮವನ್ನು ಮೀರಿ ಹೋದರೆ ಅವರನ್ನ ಏನು ವಜ್ರಾಯುಧ ಸಂಹಾರ ಮಾಡಿಬಿಡು ಅಂತ ಹೇಳಿದ್ದಾನೆ. ಆದ್ದರಿಂದ ಇಲ್ಲಿ ವಾಯುವನ್ನೇ ಪ್ರಾಣ ಶಬ್ದದಿಂದ ಕರೆದಿದ್ದಾನೆ. ಅದಕ್ಕೆ ಅರ್ಥ ಮಾಡ್ತಾ ಇದ್ದಾನೆ ಪೂರ್ವ ಪಕ್ಷಿ. ವಾಯೌಹಿ ಪರ್ಜನ್ಯ ಭಾವೇನ ವಿವರ್ತಮಾನೇ ವಿದ್ಯುತ್ ಸ್ತನಯತ್ನು ವೃಷ್ಟಿ ಅಶನಯ ವಿವರ್ತಂತೆ ಇತಿ ಆಚಕ್ಷತೆ. ಚೆನ್ನಾಗಿದೆ. ತಿಳಿದಂಥವರು ವಿಜ್ಞಾನಿಗಳು ಜ್ಯೋತಿಷ್ಯವನ್ನು ಬಲ್ಲಂಥವ್ರು ಹೇಳ್ತಾರೆ ಎಂತ, ವಾಯುವಿ ಪರ್ಜನ್ಯ ಭಾವೇನೆ ವಿವರ್ತಮಾನೆ, ಆ ವಾಯುವೆ ಆ ಪ್ರಾಣನೆ ಮಳೆ ರೂಪದಿಂದ ಪರಿವರ್ತನೆಗೊಂಡಾಗ, ಮಳೆ ಬರಬೇಕಾದ್ರೂ ವಾಯು ಬೇಕಲ್ವೇ, ವಾಯುವಿಲ್ಲದೆ ಮಳೆ ಇಲ್ಲ, ವಾಯುವೇ ಹಿರಣ್ಯ ಗರ್ಭ, ಅವನು ಮಳೆ ರೂಪದಿಂದ ವಿವರ್ತಮಾನೆ ಪರಿಣಾಮಗೊಂಡಾಗ ವಿದ್ಯುತ್ ಅಂದ್ರೆ ಮಿಂಜು ಸ್ತನಯತ್ನು ಗುಡುಗು ವೃಷ್ಟಿ ಮಳೆ ಅಶನಿ ಸಿಡಿದು ಎಲ್ಲವೂ ಬರುತ್ತವೆ ಎನ್ನುವಂತಹದ್ದು ಎಲ್ಲರಿಗೂ ಗೊತ್ತಿದೆ. ಸಿಡಿಲು ಬರುವುದು ಯಾರಿಂದ? ವಾಯುವಿನಿಂದ. ಮಿಂಚು ಬರುವುದು ಯಾರಿಂದ? ವಾಯುವಿನಿಂದ. ಆದ್ದರಿಂದ ವಾಯುವನ್ನೇ ಈ ಮಂತ್ರ ತಿಳ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಅಸರಿ ಏತದ್ವಿದು ಅಮೃತಾಸ್ತೇ ಭವಂತಿ ಅಂತ ಹೇಳ್ತಾ ಇದ್ದಾರಲ್ಲಪ್ಪ ಅಂದ್ರೆ ಅದು ಹೊಂದುತ್ತದೆ. ವಾಯು ವಿಜ್ಞಾನ ದೇವಚ ಇದಂ ಅಮೃತತ್ವಂ. ಇಲ್ಲಿ ಹೇಳಿರುವಂತಹ ಅಮೃತತ್ವವು ವಾಯು ವಿಜ್ಞಾನದಿಂದಲೇ ಇಂಥ ಪ್ರಾಣೋಪಾಸನೆಯಿಂದ ಹಿರಣ್ಯ ಗರ್ಭೋಪಾಸನೆಯಿಂದ ಸಮಷ್ಟಿ ರೂಪನಾದ ವಾಯುವಿನ ಉಪಾಸನೆಯಿಂದ ಅಮೃತತ್ವ ಹೊಂದುತ್ತಾರೆ ಎಂದು ಉಪನಿಷತ್ತುಗಳಲ್ಲಿ ಹೇಳಿದೆ. ಅದಕ್ಕೊಂದು ವಾಕ್ಯ ಕೋಟ್ ಮಾಡ್ತಾ ಇದ್ದೀನಿ. ತಥಾ ಹಿ ಶ್ರುತ್ಯಂತರಂ ವಾಯುರೇ ವ್ಯಷ್ಟಿ ವಾಯು ಸಮಷ್ಟಿ ಅಪಪುನರ್ ಮೃತ್ಯುಂಜಯತಿ ಯಂ ವೇದ. ವಾಯುವೇ ವ್ಯಷ್ಟಿ ರೂಪದಿಂದ ಇದ್ದಾನೆ, ವಾಯುವೆ ಸಮಷ್ಟಿ ರೂಪದಿಂದಲೂ ಇದ್ದಾನೆ ಎಂದು ಈ ವಾಯುವನ್ನ ಯಹ ಏವಂ ವೇದ ಯಾವಾತ ತಿಳಿದುಕೊಳ್ಳುತ್ತಾನೆಯೋ ಉಪಾಸನೆ ಮಾಡುತ್ತಾನೆಯೋ ಅಂಥವನು ಅಪಪುನರ್ ಮೃತ್ಯುಂಜಯತಿ ಪುನರ್ಮೃತ್ಯುವನ್ನು ಗೆಲ್ಲುತ್ತಾನೆ, ಅಮೃತಾತ್ಮನಾಗುತ್ತಾನೆ ಎಂದು ಹೇಳ್ತಾ ಇದೆ. ಆದ್ದರಿಂದ ತಸ್ಮಾತ್ ವಾಯು ಅಯಂ ಇಹ ಪ್ರತಿಪತ್ತವ್ಯ. ಈ ಮಂತ್ರದಲ್ಲಿ ಹೇಳಿರುವಂತ
ವಾಯುವು ಪ್ರಾಣನೇ, ಪ್ರಾಣನನ್ನೇ ವಾಯುವನ್ ಕರೆದಿದ್ದಾರೆ ಅಂತ ತಿಳ್ಕೊಳ್ಬೇಕು ಅನ್ಬಿಟ್ಟ ಪೂರ್ವಪಕ್ಷಿ. ಇತ್ಯೇವಂ ಪೂರ್ವ ಪಕ್ಷೆ ಪ್ರಾಪ್ತೆ ವಯಂ ಭೂಮ ಕಂಪನಾತ್ ಇತಿ ಕಂಪನಾತೆ ಅತ್ರ ಪ್ರಾಣ ಪರಮಾತ್ಮ ಏವ ಭವಿತು ಅರ್ಹತಿ. ಇಲ್ಲಿ ಕಂಪನಾತ್ ಅಂತ ಹೇಳುತ್ತಿರುವುದರಿಂದ ಪ್ರಾಣ ಶಬ್ದದಿಂದ ಬ್ರಹ್ಮವನ್ನೇ ತಿಳಿದುಕೊಳ್ಳಬೇಕು. ಸೂತ್ರ ಕರ್ತ ಇನ್ನೊಮ್ಮೆ ಮಂತ್ರವನ್ನು ಹೇಳ್ತೇನೆ. ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣಯೇ ಯತಿ ನಿಸ್ತೃತಂ ಮಹದ್ವಯಂ ವಜ್ರ ಮುಜ್ಯತಂ ಯಯೇತದ್ ವಿದುರಮೃತಾಸ್ತೇ ಭವಂತಿ. ಓಂ ಶಾಂತಿ ಶಾಂತಿ ಶಾಂತಿ. ವಿಷಯವಾಕ್ಯವಾಯಿತು, ಸಂಶಯವಾಯಿತು, ಪೂರ್ವ ಪಕ್ಷವೂ ಆಯಿತು. ಈಗ ಉತ್ತರ ಪಕ್ಷ. ಬ್ರಹ್ಮೈವ ಇದಂ ಇಹ ಪ್ರಾಣ ಶಬ್ದೇನ ಪ್ರತಿಪತ್ತವ್ಯಂ. ಇಲ್ಲಿ ಮೃತ್ಯುದೇವತೆ ನಚಿಕೇತನಿಗೆ ಪ್ರಾಣಿ ಏಜತಿ ಅಂತ ಹೇಳ್ತಾ ಇದ್ದಾನಲ್ಲ, ಈ ಪ್ರಾಣ ಶಬ್ದದಿಂದ ಪರಬ್ರಹ್ಮವನ್ನೇ ತೆಗೆದುಕೊಳ್ಳಬೇಕೇ ಹೊರತು ಪಂಚವೃತ್ತಿ ಉಳ್ಳಂತ ಪ್ರಾಣನನ್ನ ಅಲ್ಲ ಅಂದು ಶಂಕರಾಚಾರ್ಯರು. ಕುತಃ ಯಾಕೆ ಕಂಪನಾತ್ ಸೂತ್ರ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರವರು ಅಡಿಷನ ಸೇರಿಸ್ತಾ ಇದ್ದ. ಕುತಃ ಯಾಕೆ ಪೂರ್ವ ಪಕ್ಷಿ ಪ್ರಾಣ ಶಬ್ದಕ್ಕೆ ಮುಖ್ಯ ಪ್ರಾಣ ವಾಯು ಅಂತ ಅರ್ಥ ಮಾಡಿದ್ದಾರದು ಸರಿಯಲ್ಲ ಅಂತ ಹೇಳಿಬಿಟ್ಟು ಪರಬ್ರಹ್ಮವನ್ನೇ ತೆಗೆದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ ಕಿಂ ಕಾರಣಂ ಅಂತಂದ್ರೆ ಪೂರ್ವೋತ್ತರ ಆಲೋಚನಾತಿ. ಪೂರ್ವೋತ್ತರ ಆಲೋಚನಾ ಈ ಮಂತ್ರದ ಹಿಂದಿನ ಭಾಗವನ್ನು ಈ ಮಂತ್ರದ ಮುಂದಿನ ಭಾಗವನ್ನು ನೋಡಿದಾಗ ಇಲ್ಲಿ ಹೇಳಿರುವ ಪ್ರಾಣನು ಪರಬ್ರಹ್ಮವೇ ಅಂತ ತಿಳಿಯುತ್ತದೆ. ಇಲ್ಲಿ ಈ ಪ್ರಕೃತ ಮಂತ್ರ ಇದೆಯಲ್ಲ ಯಾವುದು, ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣಯೇ ಯತಿ ನಿಸ್ತೃತಂ ಮಹದ್ವಯಂ ವಜ್ರ ಮುಜ್ಯತಂ ಯಯೇತದ್ ವಿದುರ ಅಮೃತಾಸ್ತೇ ಭವಂತಿ. ಆರನೇ ವಲ್ಲಿ ಎರಡನೇ ಮಂತ್ರ ಅಥವಾ ಎರಡನೇ ಅಧ್ಯಾಯ ಮೂರನೇ ವಲ್ಲಿ ಎರಡನೇ ಮಂತ್ರ ಆರು ಅಂತ ಇಟ್ಕೊಳ್ಳಿ. ಆರನೇ ವಲ್ಲಿಯಲ್ಲಿ ಎರಡನೇ ಮಂತ್ರ, ಹಿಂದಿನ ಮಂತ್ರ ಆರನೇ ವಲ್ಲಿಯಲ್ಲಿ ಒಂದನೇ ಮಂತ್ರ, ಮುಂದಿನ ಮಂತ್ರ ಆರನೇ ವಲ್ಲಿಯಲ್ಲಿ ಮೂರು ನಾಲ್ಕನೇ ಮಂತ್ರ. ಪೂರ್ವ ಉತ್ತರ ಇದು ಎರಡನೇ ಮಂತ್ರ, ಹಿಂದಿನ ಮಂತ್ರ ಒಂದನೇ ಮಂತ್ರ, ಮುಂದಿನ ಮಂತ್ರ ಮೂರನೇ ಮಂತ್ರ. ಪೂರ್ವ ಉತ್ತರ ಮಂತ್ರ ಅರ್ಥ ಆಲೋಚನಾತೆ, ಹಿಂದಿನ ಮಂತ್ರದ ಅರ್ಥವನ್ನು ಮುಂದಿನ ಮಂತ್ರದ ಅರ್ಥವನ್ನು ಆಲೋಚನೆ ಮಾಡಿದಾಗ ಇಲ್ಲಿ ಹೇಳಿರುವಂತಹ ಪ್ರಾಣನು ಪರಬ್ರಹ್ಮವೇ, ನಮ್ಮೆಲ್ಲರ ಪ್ರತ್ಯಗಾತ್ಮ ಎಂದು ತಿಳಿಯುತ್ತದೆ ಎಂದು ಹೇಳ್ತಾ ಇದ್ದಾರೆ. ಪೂರ್ವೋತ್ತರ ಯೋರ್ಹಿ ಗ್ರಂಥ ಭಾಗಯೋ ಬ್ರಹ್ಮೈವ ನಿರ್ದಿಶ್ಯಮಾನಂ ಉಪಲಭಾಮಹೇ. ಹೇಗಿದೆ ವಾಕ್ಯ, ಸುಂದರವಾದ ವಾಕ್ಯ, ಬಂಧನವಾದ ವಾಕ್ಯ, ವ್ಯಾಕರಣ ಬದ್ಧವಾದ ವಾಕ್ಯ, ಅತ್ಯಂತ ಮಂಗಳಕರವಾದ ವಾಕ್ಯ. ಪೂರ್ವೋತ್ತರಯೋಹೋ ಗ್ರಂಥ ಭಾಗಯೋಹೋ ಮಂತ್ರಯೋಹೋ, ಹಿಂದಿನ ಮತ್ತು ಮುಂದಿನ ಎರಡು ಮಂತ್ರಗಳನ್ನ ನೋಡಿದಾಗ ಆ ಗ್ರಂಥ ಭಾಗದ ಮಂತ್ರಗಳಲ್ಲಿ ಬ್ರಹ್ಮೈವ ಬ್ರಹ್ಮವನ್ನೇ ನಿರ್ದಿಶ್ಯಮಾನಂ ನಿರ್ದೇಶ ಮಾಡಿರುವಂತಹದ್ದನ್ನ ಉಪಲಭಾಮಹೇ ನಾವು ಕಾಣುತ್ತೇವೆ. ಇದು ದುರ್ಲಭಸ್ ಪ್ರಾಪ್ತವಂತ ಧಾತು. ಲಭತೆ ಲಭೇತೆ ಲಭಂತೆ, ಲಭತೆ ಹೊಂದುತ್ತಾನೆ. ಈ ಲಭತೆ ಎನ್ನುವಂತಹ ಕ್ರಿಯಾಪದಕ್ಕೆ ಉಪ ಎನ್ನುವಂತ ಉಪಸರ್ಗವನ್ನ ಸೇರಿಸಿದಾಗ ಉಪಲಭತೆ ಪಶ್ಯತಿ ಅಂತ ಅರ್ಥ. ಸ್ವಾಮಿಗಳ ಉಪದೇಶ ನಮ್ಮ ಗುರುಗಳವರಿಗೆ ವ್ಯಾಕರಣ ಸರಸ್ವತಿ ಒಲಿದು ಬಿಟ್ಟಿದ್ಲು. ಪ್ರತ್ಯೊಂದು ಪದಕ್ಕೂ ವ್ಯಾಕರಣ, ಪ್ರತ್ಯೊಂದು ಕ್ರಿಯಾಪದಕ್ಕೂ ಧಾತು, ಪ್ರತ್ಯೊಂದು ರೂಪಕ್ಕೂ ನಿಷ್ಪತ್ತಿ ಹೇಳ್ತಾ ಇದ್ರು. ನಮೋ ನಮ ಸದ್ಗುರು ಪಾದುಕಾಭ್ಯಾಂ ಅದನ್ನ ಹೇಳ್ತಾ ಇಲ್ಲ ಜಾಸ್ತಿ, ನಾನು ಒಂದ್ ಗಂಟೆ ಮುಗಿಸ್ಬಿಡ್ಬೇಕಲ್ಲ. ಹಿಂದಿನ ಮಂತ್ರದಲ್ಲಿಯೋ ಮುಂದಿನ ಮಂತ್ರದಲ್ಲಿಯೋ ಪರಬ್ರಹ್ಮವನ್ನೇ ಹೇಳಿದ್ದಾರೆ. ಹೀಗಿರ್ಬೇಕಾದ್ರೆ ಇಹೈವ ಕಥಂ ಅಕಸ್ಮಾತ್
അന്തരാലെ വായും നിർദ്ദിശ്യമാനം പ്രതിപദ്യേമഹി. ಹಿಂದಿನ ಮಂತ್ರದಲ್ಲಿಯೂ ಮುಂದಿನ ಮಂತ್ರದಲ್ಲಿಯೂ ಪರಬ್ರಹ್ಮವನ್ನು ಹೇಳಿದ್ದಾರೆ ಅಂತ ಕಾಣಿಸ್ತಾರೆ. ಹೀಗಿರಬೇಕಾದ್ರೆ ಈ ಮಧ್ಯೆ ಅಕಸ್ಮಾತ್ ಆಗಿ ಇಲ್ಲಿ ಪ್ರಾಣ ಅಂತಂದ್ರೆ ವಾಯುವನ್ನು ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದೆಯಲ್ಲಪ್ಪ, ಹೇಗೆ ತಿಳ್ಕೊಬೇಕು? ಇದನ್ನ ಸಾಧ್ಯವಿಲ್ಲ. ಆದ್ದರಿಂದ ಪೂರ್ವ ಪಕ್ಷ ಇಂಟರ್ಪ್ರಿಟೇಷನ್ ತಪ್ಪು ಅಂದ್ರು. ಏನ್ ತಪ್ಪು? ಪ್ರಾಣೇ ಏಜತಿ ಎನ್ನುವಂತಹ ವಾಕ್ಯದಲ್ಲಿ ಪ್ರಾಣೇ ಎನ್ನುವಂತಹ ಶಬ್ದಕ್ಕೆ ವಾಯು ಅಂತ ಅರ್ಥವಲ್ಲ, ಬ್ರಹ್ಮಣಿ ಏಜತಿ ಅಂತ ಅರ್ಥವನ್ನು ಮಾಡಬೇಕು. ಎರಡನೇ ಮಂತ್ರದಲ್ಲಿ ಜಗತ್ ಸರ್ವಂ ಪ್ರಾಣೇ ಏಜತಿ, ಎರಡೂ ಕಡೆ ಒಂದೇ ವಿಷಯ ಬಂದಿರೋಣದರಿಂದ ಪ್ರಾಣ ಶಬ್ದಕ್ಕೆ ಪರಬ್ರಹ್ಮ ಅನ್ನುವ ಅರ್ಥವನ್ನೇ ಮಾಡಬೇಕು. ಪ್ರಾಣ ಶಬ್ದೋಪಿ ಅಯಂ ಪರಮಾತ್ಮನ್ಯೇವ ಪ್ರಯುಕ್ತ. ಪೂರ್ವ ಪಕ್ಷ ಕೇಳ್ತಾ ಇದ್ದಾನೆ, ಅಲ್ಲಿ ಬ್ರಹ್ಮ ಶಬ್ದವಿದೆ, ಇಲ್ಲಿ ಪ್ರಾಣ ಶಬ್ದವಿದೆಯಲ್ಲ ಎಲ್ಲಿ? ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣೇ ಏಜತಿ ನಿಸ್ತೃತಂ. ಪ್ರಾಣ ಶಬ್ದವಿರುವುದರಿಂದ ಪ್ರಾಣ ಅಂದ್ರೆ ವಾಯುವಲ್ಲವೇ ಅಂದ ಅಲ್ಲ. ಹೌದು, ಪ್ರಾಣ ಶಬ್ದಕ್ಕೆ ವಾಯು ಅಂತ ಅರ್ಥ ಪ್ರಸಿದ್ಧವಾಗಿದೆ. ಇಲ್ಲಿ ಮಾತ್ರ ಪ್ರಾಣ ಶಬ್ದಕ್ಕೆ ಬ್ರಹ್ಮ ಅಂದ್ರೆ ಅರ್ಥ. ಏಕೆಂದರೆ ಉಪನಿಷತ್ತುಗಳಲ್ಲಿ ಪರಬ್ರಹ್ಮಕ್ಕೆ ಪ್ರಾಣ ಎನ್ನುವ ಶಬ್ದ ಪ್ರಯೋಗ ಮಾಡಿರುವುದನ್ನ ನಾವು ಕಾಣ್ತಾ ಇದ್ದೇವೆ. ಎಲ್ಲಿ? ಬೃಹದಾರಣ್ಯಕದಲ್ಲಿ ಕೇನೋಪನಿಷತ್ತಿನಲ್ಲಿ ಪ್ರಾಣಸ್ಯ ಪ್ರಾಣಂ. ಕೇನೋಪನಿಷತ್ತಿನಲ್ಲಿ ಶೋತ್ರಸ್ಯ ಶೋತ್ರಂ ಮನಸೋ ಮನೋ ಯದ್ವಾಚೋಹ ವಾಚಂ ಸವ ಪ್ರಾಣಸ್ಯ ಪ್ರಾಣ. ಇಲ್ಲಿ ನೋಡಿ, ಪ್ರಾಣಸ್ಯ ಷಷ್ಠಿ ಏಕವಚನ, ಪ್ರಾಣ ಪ್ರಥಮ ಏಕವಚನ. ಪ್ರಾಣಕ್ಕೂ ಪ್ರಾಣನಾಗಿದ್ದಾನೆ ಯಾರು? ವಾಯು. ವಾಯುವೇ ಅಲ್ಲ, ಪ್ರಾಣ ಅಂದ್ರೆ ವಾಯು, ಶಕ್ತಿ ಭಕ್ತಿ. ವಾಯು ಸ್ವರೂಪನಾಗಿರುವ ಪ್ರಾಣಕ್ಕೂ ಪ್ರಾಣನಾಗಿರುವಂತವನು ಯಾರು? ಬ್ರಹ್ಮ. ಬ್ರಹ್ಮವನ್ನ ಪ್ರಾಣ ಶಬ್ದದಿಂದ ಉಪನಿಷತ್ತುಗಳಲ್ಲಿ ಕರೆದಿರುವುದನ್ನು ಕಾಣ್ತಾ ಇದ್ದೇವೆ. ಅದನ್ನು ಇಟ್ಕೊಂಡು ಇಲ್ಲೂ ಕೂಡ ಪ್ರಾಣೇ ಎನ್ನುವಂತಹ ಶಬ್ದಕ್ಕೆ ಬ್ರಹ್ಮಣಿ ಏಜತಿಯಿಂದ ಅರ್ಥವನ್ನು ಮಾಡಬೇಕು. ಏಜೈ ತೃತ್ವಮಪೀದಂ ಪರಮಾತ್ಮನೆಯೇವ ಉಪಪದ್ಯತೆ. ಏಜೈ ತೃತ್ವಂ, ಎಲ್ಲವನ್ನು ಅಲುಗಾಡಿಸುವಿಕೆ, ಎಲ್ಲಕ್ಕೂ ಚೈತನ್ಯ ಕೊಟ್ಟಿರುವಿಕೆ, ಈ ಪ್ರಪಂಚದಲ್ಲಿರುವ ಸ್ಥಾವರ ಜಂಗಮಾತ್ಮಕವಾಗಿರುವ ಎಲ್ಲ ಪ್ರಾಣಿಗಳಿಗೂ ಉಸಿರಾಡುವಿಕೆ, ಸಂಚಾರ ಮಾಡುವಿಕೆ, ವೈಬ್ರೇಟಿಂಗ್, ಅಲುಗಾಡುವಿಕೆ ಅಂತ ಇದೆಯಲ್ಲ, ಇದು ಪರಮಾತ್ಮನಿಗೆ ಮಾತ್ರ ಹೊಂದುತ್ತೇ ಹೊರತು ಪ್ರಾಣನಿಗೆ ಹೊಂದುವುದಿಲ್ಲ. ಶಾಂಕರ ಭಾಷ್ಯ, ಏಜಯ ತೃತ್ವಂ ಸ್ವಯಂ ಏಜತಿ ಸರ್ವಾನ್ ಏಜಯತಿ, ಎಲ್ಲರನ್ನೂ ಕೂಡ ಅಲ್ಗಾಡ್ತಾ ಇದ್ದಾನಲ್ಲ, ಇದು ಕೂಡ ಪರಮಾತ್ಮನಃ ಏವ ಪರಸ್ಯ ಬ್ರಹ್ಮಣ ಏವ ಉಪಪದ್ಯತೆ. ನ ವಾಯು ಮಾತ್ರಸ್ಯ, ವಾಯುವಿಗೆ ಏನೂ ಸಾಮರ್ಥ್ಯವೇ ಇಲ್ಲ ಅನ್ಬಿಟ್ಟು ಶಂಕರಾಚಾರ್ಯ. ವಾಯು ಜುಜುವಿ ಒಬ್ಬ ಮಂತ್ರಿ ಇದ್ದಾನೆ, ಒಬ್ಬ ಮಹಾರಾಜ ಇದ್ದಾನೆ. ಮಂತ್ರಿ ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಕೂಡ ಅದಕ್ಕೆ ರಾಜನ ಸಿಗ್ನೇಚರ್ ಬೇಕಲ್ವೇ? ಮಹಾರಾಜನ ಸೈನ್ ಇಲ್ಲದೆ ಹೋದರೆ ಮಂತ್ರಿ ಏನೂ ಮಾಡ್ಲಾರ. ಅದೇ ರೀತಿಯಲ್ಲಿ ವಾಯು ಪ್ರಾಣ ಎಷ್ಟೇ ದೊಡ್ಡವನಾಗಿ ಮೆರೆಯುತ್ತಿದ್ದರೂ ಅವನಿಗೆ ಸ್ವತಃ ಯಾವ ಶಕ್ತಿಯೂ ಇಲ್ಲ. ಹೇಳ್ತಾ ಇದ್ದಾನೆ ಇದನ್ನ, ನ ವಾಯು ಮಾತ್ರಸ್ಯ ತಥಾಚೋಕ್ತಂ. ಇದನ್ನ ಕಠೋಪನಿಷತ್ತಿನಲ್ಲೇ ಹೇಳಿದ್ದಾರೆ. ನ ಪ್ರಾಣೇನ ನ ಪಾನೇನ ಮತ್ಯೋ ಜೀವತಿ ಕಶ್ಚನ ಇತರೇಣ ತು ಜೀವಂತಿ ಯಸ್ಮಿನ್ ನೇತಾವು ಪಾಶ್ರಿತು. ಪ್ರಾಣದಿಂದಲಾಗಲಿ ಅಪಾನದಿಂದಲಾಗಲಿ ಯಾರೂ ಬದುಕಿಲ್ಲ. ಯಾವ ಮರ್ತ್ಯರು ಪ್ರಾಣಿಗಳು ಕೂಡ ಬದುಕಿರುವುದು ಪ್ರಾಣದಿಂದಲೂ ಅಲ್ಲ ಅಪಾನದಿಂದಲೂ ಅಲ್ಲ ಮತ್ಯಾರಿಂದ. ಇತರೇಣ ತು ಜೀವಂತಿ, ಈ ಪ್ರಾಣನಿಗೂ ಅಪಾನನಿಗೂ ಯಾವ ಆತ್ಮನಾಗಿದ್ದಾನೋ ಅಂಥ ಬ್ರಹ್ಮದಿಂದಲೇ ಎಲ್ಲರೂ ಬದುಕಿದ್ದಾನೆ. ಯಸ್ಮಿನ್ ಆ ಬ್ರಹ್ಮದಲ್ಲಿಯೇ ಏತೋ ಈ ಪ್ರಾಣ ಅಪಾನಗಳು ಉಪಾಶ್ರಿತ ಬದುಕಿದ್ದಾರೆ ಅಂತ ಹೇಳ್ತಾ ಇದೆ. ಕಠೋಪನಿಷತ್ತಿನ ಮಂತ್ರಕ್ಕೆ ಕಠೋಪನಿಷತ್ತಿನ ಹಿಂದೂ ಮುಂದಿನ ಮಂತ್ರಗಳನ್ನೇ ತೆಗೆದುಕೊಂಡು ಅರ್ಥ ಮಾಡ್ತಾ ಇದ್ದಾರೆ ಭಗವತ್ಪಾದ ಶಂಕರಾಚಾರ್ಯರವರು. ಮುಂದಕ್ಕೆ ಹೋಗೋಣ.
ಉತ್ತರ ತ್ವಾಪಿ. ಈಗ ಪೂರ್ವೋತ್ತರ ಅಂದ್ರು, ಪೂರ್ವವಾಯ್ತು ಉತ್ತರ. ಉತ್ತರ ಅಂದ್ರೆ ಮೂರನೇ ಮಂತ್ರದಲ್ಲೂ ಕೂಡ ಭಯಾದಸ್ಯಾಗ್ನಿಸ್ತಪತಿ, ಭಯಾತ್ತಪತಿ ಸೂರ್ಯ, ಭಯಾದಿಂದ್ರಶ್ಚ ವಾಯುಶ್ಚ ಮೃತ್ಯುರ್ಧಾವತಿ ಪಂಚಮಃ ಇತಿ ಬ್ರಹ್ಮೈವ ನಿರ್ದಿಶ್ಯತಿ. ಇದು ಪ್ರಕೃತ ಮಂತ್ರ. ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣೇಜಿ ನಿಸ್ತೃತಂ ಮಹತ್ ಭಯಂ ವಜ್ರಮುದ್ಯತಂ ಯಯೇತದ್ ವಿದುರಮೃತಾಸ್ತೆ ಭವಂತಿ. ಈ ಮಂತ್ರದಲ್ಲಿ ಮಹತ್ ಭಯಂ ವಜ್ರ ಮುದ್ಯತಂ ಅಂತ ಹೇಳಿದ್ದಾರೆ. ಅದಕ್ಕೆ ಅರ್ಥ ಮಾಡ್ತಾ ಇದ್ದಾರೆ, ಮುಂದಿನ ಮಂತ್ರದಲ್ಲಿ ಅಸ್ಯ ಭಯಾತೆ, ಈ ಪರಬ್ರಹ್ಮದ ಭಯದಿಂದ, ಪರಮಾತ್ಮನ ಭಯದಿಂದ ಅಗ್ನಿ ತಪತಿ, ಬೆಂಕಿ ಸುಡ್ತಾ ಇದ್ದಾನೆ ಸೂರ್ಯನು, ಭಯ ತಪತಿ ಭಯದಿಂದ ಸುಡ್ತಾ ಇದ್ದಾನೆ. ಇಂದ್ರ ವಾಯುಶ್ಚ, ಇಂದ್ರ ಮತ್ತು ವಾಯು ಇವರು ಕೂಡ ಪರಮಾತ್ಮನ ಭಯದಿಂದ ತಮ್ ತಮ್ ಕೆಲಸ ಮಾಡ್ತಾ ಇದ್ದಾರೆ. ಪಂಚಮಹಾಮೃತ್ಯು, ಐದನೆಯವನಾಗಿರುವಂತಹ ಮೃತ್ಯುವು ಕೂಡ ಅಸ್ಯ ಭಯಾದ್ಧಾವತ್, ಈ ಪರಮಾತ್ಮನ ಭಯದಿಂದಲೇ ಒಂದು ಕ್ಷಣಕಾಲವು ಪುರುಸತ್ತಿಲ್ಲೇ ಇರುವಂತ ಕೆಲಸ ಮಾಡ್ತಾ ಇದ್ದಾರೆ ಎಂದು ಅಗ್ನಿ, ಸೂರ್ಯ, ಇಂದ್ರ, ವಾಯು ಮತ್ತು ಮೃತ್ಯು, ಐದು ಜನಗಳು, ಐದು ದೇವತೆಗಳು ಹೆದರಿ ಇವನು ಕೆಲಸ ಮಾಡ್ತಾ ಇರಬೇಕಾದ್ರೆ ಯಾರವನು? ಬ್ರಹ್ಮೈವ ನಿರ್ದಿಶ್ಯತಿ, ಬ್ರಹ್ಮವೇ ಆಗಿರಬೇಕು, ಬ್ರಹ್ಮವು ಹೇಳ್ತಾ ಇದ್ದಾನೆ. ವಾಯುವಲ್ಲ ಅಂದ್ರು, ಬ್ರಹ್ಮೈವ ನಿರ್ದಿಶ್ಯತೆ ನ ವಾಯು, ವಾಯುವನ್ ಹೇಳ್ತಾ ಇಲ್ಲ. ಯಾಕೆ? ಸವಾಯುಗಸ್ಯ ಜಗತ ಭಯಹೇ ತತ್ವಾಭಿಧಾನಾತಿ. ಅಬ್ಬ, ವಾಯುವಿನಿಂದೊಡಗೂಡಿರುವಂತ ಪ್ರಪಂಚವು ಯಾರ ಭಯದಿಂದ ಕೆಲಸ ಮಾಡ್ತಾ ಇವ್ಯೋ ಅಂತ ಹೇಳ್ಬೇಕಾದ್ರೆ ವಾಯುವಿಗೂ ಭಯ ಹೇತುವಾದದ್ದು ವಾಯುವ ಅಲ್ಲ. ಸವಾಯುಕಸ್ಯ, ಈ ಐದು ದೇವತೆಗಳ ಪೈಕಿ ವಾಯುವನ್ನು ಸೇರಿಸ್ಬಿಟ್ರು. ಐದು ಯಾರ್ಯಾರು? ಅಗ್ನಿ, ಸೂರ್ಯ, ಇಂದ್ರ, ಮೃತ್ಯು ಮತ್ತು ವಾಯು. ಐದೂ ದೇವತೆಗಳು ಯಾವನ ಭಯದಿಂದ ತಮ್ ತಮ್ ಕೆಲಸ ಮಾಡ್ತಾ ಇದ್ದಾರೋ ಅಂತ ಹೇಳ್ಬೇಕಾದ್ರೆ ಆ ದೇವತೆ ಯಾರಾಗಿರ್ಬೇಕು? ಪರಬ್ರಹ್ಮವೇ ಆಗಿರ್ಬೇಕು. ಯಾಕೆ? ವಾಯುವನ್ನು ಸೇರಿಸಿಕೊಂಡು ಭಯ ಪಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ನೆಕ್ಸ್ಟ್ ಪ್ರಶ್ನೆ, ತದೇ ವೈಹಾಪಿ ಸನ್ನಿಧಾನಾತಿ ಮಹದ್ಭಯಂ ವಜ್ರಮುದ್ಯತಂ ಇತಿ ಚ ಭಯಹೇತುತ್ವ ಪ್ರತ್ಯಭಿಜ್ಞಾನಾತಿ ನಿರ್ದಿಷ್ಟಮಿತಿ ಗಮ್ಯತಿ. ಅದೇ ಬ್ರಹ್ಮವನ್ನೇ ಮುಂದಿನ ಮೂರನೇ ಮಂತ್ರದಲ್ಲಿ ಭಯಕ್ಕೆ ಹೇತುವಾಗಿರುವ ಆ ಬ್ರಹ್ಮವನ್ನೇ ಅದರ ಸನ್ನಿಧಾನದಿಂದ ಇಲ್ಲೂ ಹೇಳ್ತಾ ಇದ್ದಾರೆ. ಎಲ್ಲಿ? ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣಯೇ ಜತಿ ನಿಸ್ತೃತಂ ಮಹದ್ಭಯಂ ವಜ್ರ ಮುದ್ಯತಂ ಯಯೇತದ್ ವಿದುರಮೃತಾಸ್ತೆ ಭವಂತಿ. ಇಲ್ಲಿ ದೊಡ್ಡ ಪ್ರಶ್ನೆ ಇವಾಗ, ವಜ್ರ ಅಂತ ಹೇಳಿದ್ದಾರಲ್ಲ, ವಜ್ರ ಇದಕ್ಕೂ ಪರಮಾತ್ಮನಿಗೂ ಏನು ಸಂಬಂಧ ಅಂತಾನೆ ಅರ್ಥ ಮಾಡ್ತಾರೆ. ಮಹದ್ಭಯಂ ವಜ್ರ ಮುದ್ಯತಂ, ಇದು ಅತ್ಯಂತ ಭಯಂಕರವಾಗಿದೆ, ವಜ್ರದಂತೆ ಇದೆ ಎಂದು ಜಗತ ಭಯಹೇತುತ್ವಾಭಿಧಾನ. ಇಡೀ ಪ್ರಪಂಚ ತಮ್ ತಮ್ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ? ಭಯದಿಂದ. ಯಾರ ಭಯದಿಂದ? ಪರಮಾತ್ಮ ಭಯದಿಂದ. ಸಮುದ್ರ ಯಾವತ್ತೂ ಕೂಡ ತನ್ನ ಎಲ್ಲ ಕಡ್ಮೇಲೆ ಬರ್ತಾ ಇಲ್ಲ. ಸಮುದ್ರವೇ ಮುಗ್ಗು ಬಂದ್ಬಿಟ್ರೆ ಪ್ರಪಂಚ ಎಲ್ಲ ಮುಗು ಬರ್ತಾ ಇಲ್ಲ. ಭಯ, ನಾ ಮುಂದಕ್ಕೆ ಹೋಗ್ಬಿಟ್ರೆ ಕೈಯಲ್ಲಿದೆ ವಜ್ರ, ಇದೆ ಪರಮಾತ್ಮ ಕೈಯಲ್ಲಿ ಚಚ್ಚಾಕ್ಬಿಡ್ತಾನೆ. ಬೆಂಕಿ ಯಾವತ್ತೂ ತಣ್ಣಗಾಗಿಲ್ಲ. ವಾಯು ಯಾವತ್ತೂ ಶಾಂತ ಕೂತ್ಕೊಂಡಿಲ್ಲ. ಸೂರ್ಯ 24 ಗಂಟೆ ಸುಡ್ತಾ ಇದೆ, ಬೆಳಗ್ತಾ ಇದೆ. ಯಾಕೆ ಭಯ? ಅವ್ರಿಗೆ ಎಲ್ಲರಿಗೂ ಭಯ. ಏನ್ ಭಯ? ನಮ್ ತಲೆ ಮೇಲೆ ಪರಮಾತ್ಮ ಕೂತ್ಕೊಂಡಿದ್ದಾನೆ, ನಮ್ಗೆ ಅಧಿಕಾರ ಕೊಟ್ಟಿದ್ದಾನೆ. ನಮ್ಮ ಅಧಿಕಾರವನ್ನ ಸರಿಯಾಗಿ ನಡೆಸ್ತೇ ಹೋದ್ರೆ ನಮ್ ತೆಗೆದಾಕ್ಬಿಡ್ತಾನೆ, ಚಚ್ಚಾಕ್ಬಿಡ್ತಾನೆ ಎನ್ನುವಂತ ಭಯದಿಂದ ಎಲ್ಲರೂ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅದಕ್ಕೇನಿದ್ರು ವಜ್ರ ಅಂತ ಹೆಸರು. ಮುಂದ್ ಬರೀತಾ ನೋಡಿ, ಭಯ ಹೇದ್ ಇಷ್ಟೇ ಅರ್ಥ. ವಜ್ರ ಅಂದ್ರೇನು? ಭಯಕ್ಕೆ ಕಾರಣವಾಗಿದೆ ಅಂತ ಅರ್ಥವೇ ಹೊರತು ವಜ್ರಾಯುಧ ಥಂಡರ್ ಬೋಲ್ಟ್ ಅಂತ ಅರ್ಥವಲ್ಲ. ವಜ್ರ ಶಬ್ದೋಪಿ, ವಜ್ರ ಅನ್ನುವಂತಹ ಶಬ್ದವಿದೆ. ಮಹದ್ ಭಯಂ ವಜ್ರಂ ಉದ್ಯತಂ, ಪೂರ್ವ ಪಕ್ಷ ಏನ್ ಅರ್ಥ ಮಾಡಿಬಿಟ್ಟ?
ದೇವೇಂದ್ರ ಅವ್ರ ಕೈಯಲ್ಲಿ ವಜ್ರಾಯುಧ ಇದೆ, ಅದಕ್ಕೆ ಕಾರಣ ವಾಯು ಪ್ರಾಣ ಅಂತ ಅರ್ಥ ಮಾಡ್ದ. ಹಾಗರ್ಥ ಮಾಡುವುದು ಬೇಡ. ವಜ್ರ ಶಬ್ದೋಪಿ ಅಯಂ ಭಯಹೇತುತ್ವ ಸಾಮಾನ್ಯ. ವಜ್ರಾಯುಧ ಅನ್ನುವ ಮಾತಿ ಆಯುಧವಲ್ಲ, ವಜ್ರ ಅಂತಂದ್ರೆ ಭಯಹೇತು ಅಂತ ಅರ್ಥ. ಕೈನಲ್ಲಿ ವಜ್ರ ಹಿಡ್ಕೊಂಡಿದಾನಪ್ಪ ಅಂದ್ರೆ ಭಯವಾಗತ್ತೆ ಅಂತ ಇಷ್ಟೇ ಅರ್ಥ. ಅದಕ್ಕೆ ಅರ್ಥ ಮಾಡ್ತಾ ಇದ್ದಾರೆ ನೋಡಿ. ಲೋಕದಲ್ಲಿ ವಜ್ರಂ ಉದ್ಯತಂ ಮಮೈವ ಶಿರಸಿ ನಿಪತೇತೆ ಯದಿ ಅಹಂ ಅಸ್ಯ ಶಾಸನಂ ನ ಕುರಿಯಾಂ ಇತಿ ಅನೇನ ಭಯೇನ ಜನ ನಿಯಮೇನ ರಾಜಾದಿ ಶಾಸನೇ ಪ್ರವರ್ತತೆ ಏವಂ ಇದಂ ಅಗ್ನಿ ವಾಯು ಸೂರ್ಯಾದಿಕಂ ಜಗತ್ ಅಸ್ಮಾದೇವ ಬ್ರಹ್ಮಣಃ ಬಿಭ್ಯತ್ ನಿಯಮೇನ ಸ್ವವ್ಯಾಪಾರೇ ಪ್ರವರ್ತತೆ ಇತಿ ಭಯಾನಕಂ ವಜ್ರೋಪಮಿತಂ ಬ್ರಹ್ಮ. ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್. ವಜ್ರ ಎನ್ನುವ ಮಾತಿಗೆ ಪರಮಾತ್ಮನಿಗೆ ಕೈಯಿದೆ, ಕೈಗಳಲ್ಲಿ ವಜ್ರಾಯುಧವನ್ನ ಹಿಡ್ಕೊಂಡಿದ್ದಾನೆ ಅಂತ ಅರ್ಥವಲ್ಲ. ಮತ್ತೆ ಅದರ್ಥ ಮಾಡಬೇಕು ಅಂತಂದ್ರೆ ಯಥಾಹಿ ಲೋಕೆ, ಹೇಗೆ ಲೋಕದಲ್ಲಿ ಒಂದು ರಾಷ್ಟ್ರ ಒಬ್ಬ ರಾಜ ಇದ್ದಾನೆ, ತುಂಬಾ ಸ್ಟ್ರಿಕ್ಟ್ ಆಗಿದ್ದಾನೆ ರಾಜ. ಹೇಳ್ತಾನೆ, ಎಲೆ ಅಧಿಕಾರಿಗಳೇ ನೀವೆಲ್ಲರೂ ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳನ್ನ ಸರಿಯಾಗಿ ಮಾಡಬೇಕು. ಒಂದು ರಾಷ್ಟ್ರದಲ್ಲಿ ಎಲ್ಲರಿಗೂ ಆರೋಗ್ಯ, ಎಲ್ಲರಿಗೂ ಆಹಾರ, ಎಲ್ಲರಿಗೂ ಎಲ್ಲ ಅನುಕೂಲವಾಗಬೇಕಾದ್ರೆ ಅಧಿಕಾರಿಗಳಿಂದ ಕೈಗಳಗಡೆ 100,00,000 ಅಧಿಕಾರಿಗಳಿದ್ದಾರೆ. ರಾಜ ಹೇಳಿದ್ದಾನೆ, ನಿಮ್ಮೆಲ್ಲರಿಗೂ ಬಡ್ತಿ ಕೊಡ್ತೇನೆ, ನಾನು ಅನುಕೂಲ ಮಾಡ್ಕೊಡ್ತೇನೆ, ಕೈ ತುಂಬಾ ಸಂಬಳ ಕೊಡ್ತೇನೆ, ನೀವೆಲ್ಲರೂ ಕೂಡ ನಾನು ಹೇಳಿದಂತ ಕೆಲಸ ಮಾಡ್ಬಿ. ನಿಮ್ಮಲ್ಲಿ ಯಾರಾದ್ರೂ ಒಬ್ಬರು ನಾನು ಹೇಳಿದಂತ ಕೆಲಸ ಮಾಡದೆ ಹೋದ್ರೆ ನಿಮ್ಮನ್ನ ವಜ್ರಾಯು ಸಂಹಾರ ಮಾಡ್ಬಿಡ್ತೀನಿ, ಹೆದರಿಸ್ತಾ ಇದ್ದಾನೆ. ಅದನ್ನ ನೋಡ್ಕೊಂಡು ಅಧಿಕಾರಿ ಹೇಳ್ತಾರಂತೆ, ಯದಿ ಅಹಂ ಅಸ್ಯ ಶಾಸನಂ ನ ಕುರಿಯ, ನಾನೇನಾದ್ರೂ ಒಂದು ವೇಳೆ ಈ ರಾಜನ ಅಪ್ಪಣೆಯನ್ನ ಮಾಡದೆ ಹೋದರೆ, ನಾಳೆ ದಿನ ನೀವು ಹೋಗಿ ಬನ್ನಿ ಬಾಂಬೆಗೆ ಅಂತ ಹೇಳ್ತಾನೆ, ಹೋಗದೆ ಹೋದ್ರೆ ಸಮುದ್ರ ಕರೀತಾ ಇದೆ ಅಂತೆ ನೋಡ್ಕೊಳ್ಳಿ ಅಂತ ಹೇಳ್ತಾನೆ, ನೋಡದೆ ಹೋದ್ರೆ ಎಲ್ಲಾ ಜನಗಳಿಗೂ ಅನುಕೂಲ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾನೆ. ಮಾಡ್ಕೊಡದೆ ಹೋದರೆ ಏನಾಗುತ್ತೆ? ಭಯ ಅವರಿಗೆ. ರಾಜನೇ ವಜ್ರಾಯುಧದಂತೆ ಇದ್ದಾನೆ, ನಮ್ ತಲೆ ಮೇಲೆ ಅಲ್ಲಾಡ್ತಾ ಇದೆ, ನಾವೇನಾದರೂ ರಾಜನ ಶಾಸನದಂತ ನಡೆದುಕೊಳ್ಳದೆ ಹೋದರೆ ಆ ವಜ್ರವು ನಮ್ ತಲೆ ಮೇಲೆ ಬಿದ್ದುಬಿಡುತ್ತೆ. ಮಮನೀವ ಶಿರಸಿ, ನನ್ ತಲೆ ಮೇಲೆ ಬಿತ್ತು, ವಜ್ರಾಯುಧ ಬಿತ್ತು ಅಂತ ಸತ್ತು ಹೋಗ್ತಾನೆ. ಆದ್ದರಿಂದ ಆ ಭಯದಿಂದ ಹೇಗೆ ವಜ್ರಾಯುಧದಿಂದ ತಪ್ಪಿಸಿಕೊಳ್ಳಬೇಕೆಂಬ ಭಯದಿಂದ ಹೇಗೆ ಎಲ್ಲ ಅಧಿಕಾರಿಗಳು ತಮ್ ತಮ್ ಕೆಲಸ ಮಾಡ್ತಾ ಇದ್ದಾರೆಯೋ ಇದೇ ರೀತಿಯಲ್ಲಿ ರಾಜಾದಿ ಶಾಸನೆ ಪ್ರವರ್ತತೆ. ಉದಾಹರಣೆ, ರಾಜ ಇರ್ಬೋದು ಅಥವಾ ಚಕ್ರವರ್ತಿ ಇರ್ಬೋದು, ಅವರ ಶಾಸನದಲ್ಲಿ ಎಲ್ಲ ಅಧಿಕಾರಿಗಳು ತಮ್ ತಮ್ ಕೆಲಸ ಮಾಡ್ತಾ ಇರ್ತಾರೋ ಏವಮೇವ ಇದೇ ರೀತಿಯಲ್ಲಿ ಇದಂ ಅಗ್ನಿ ವಾಯು ಸೂರ್ಯ ಇಂದ್ರ ಮೃತ್ಯು ರೂಪವಾಗಿರುವಂತಹ ಜಗತ್ತು ಕೂಡ ಅಸ್ಮಾದೇವ ಬ್ರಹ್ಮಣ ಈ ಪರಮಾತ್ಮ ಭಯದಿಂದ ಬಿಭ್ಯತು ಹೆದರಿಕೊಂಡು ನಿಯಮದಿಂದ ತಮ್ಮ ತಮ್ಮ ವ್ಯಾಪಾರವನ್ನು ಮಾಡ್ತಾ ಇದೆ ಅಂತ ಅರ್ಥ. ಬಾಬಾ ಬಾಬಾ, ವಜ್ರಾಯುಧ ಸಂಬಂಧ ಇಲ್ಲ, ಕಣ್ಣು ನೋಡ್ತಾ ಇದೆ, ಕಿವಿ ಕೇಳ್ತಾ ಇದೆ, ನದಿ ಹರಿತಾ ಇದೆ, ಸೂರ್ಯ ಬೆಳಗ್ತಾ ಇದ್ದಾನೆ, ಬೆಂಕಿ ಸುಡ್ತಾ ಇದೆ, ಮೃತ್ಯು ತನ್ನ ಕೆಲಸ ಮಾಡ್ತಾ ಇದ್ದಾನೆ. ಯಾಕೆ? ಎಲ್ಲರಿಗೂ ಭಯ, ನಮ್ ತಲೆ ಮೇಲೆ ನಮ್ಮೆಲ್ಲರಿಗೂ ಮೇಲುಗಡೆಯಲ್ಲಿ ಪರಬ್ರಹ್ಮವಿದೆ, ಆ ಪರಬ್ರಹ್ಮದ ಶಾಸನದಂತೆ ನಡ್ಕೊಳ್ತಾ ಇದ್ದೇವೆ. ಭೀಷಾತ್ಮಾತಃಪವತೆ ಮುಂದೆ ಬರೀತ ಶಂಕರಾಚಾರ್ಯ ಹೇಳ್ತೇನೆ. ಇದೇ ರೀತಿಯಲ್ಲಿ ಅಸ್ಮಾದೇವ ಬ್ರಹ್ಮಣ ಬಿಭ್ಯತು ನಿಯಮೇನ, ನಿಯಮೇನ ಅಂದ್ರೆ ಸರಿಯಾಗಿ ವ್ಯವಸ್ಥೆಯಿಂದ ಸ್ವವ್ಯಾಪಾರೇ ಪ್ರವರ್ತತೆ. ಎಷ್ಟು ಚೆನ್ನಾಗಿದೆ. ಸೂರ್ಯನೊಬ್ಬನ ಉದಾಹರಣೆ ನೋಡಿದ್ರೆ, ಸೂರ್ಯ ಒಂದು ದಿನವಾದ್ರೂ ಕೂಡ ತಡವಾ ಕೊಡ್ತಾ ಇಲ್ಲ, ಬೆಳಗ್ತಾ ಇದ್ದಾನೆ. 24 ಗಂಟೆಗಳ ಕಾಲ ಅಮಾವಾಸ್ಯ ಬರ್ಬೋದು, ಪೌರ್ಣಮಾಸ್ಯ ಬರ್ಬೋದು, ಸೂರ್ಯ ಮಾತ್ರ ತನ್ ಕೆಲಸ ಮಾಡ್ತಾ ಇದ್ದಾನೆ. ಶುಕ್ಲಪಕ್ಷ ಬರ್ಬೋದು, ಕೃಷ್ಣಪಕ್ಷ ಬರ್ಬೋದು, ದಕ್ಷಿಣಾಯನ, ಉತ್ತರಾಯಣ, ದೀಪಾವಳಿ ಬಂತು, ಯುಗಾದಿ ಬಂತು, ಯಾವ ಬಂದ್ರು ಕೂಡ
ತನ್ನ ಕೆಲಸ ಮಾಡ್ತಾ ಇದ್ದೆ. ಸೂರ್ಯ ರೆಸ್ಟ್ ಒಳಪ್ಪ ಬಂದಿವ ಸರ್, ರೆಸ್ಟ್ ಒಳಪ ಇಲ್ಲ, ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾನೆ ಪರಮಾತ್ಮ, ನಮ್ಗೇನೂ ಕೊರತೆ ಇಲ್ಲ, ನನ್ ಕೆಲಸ ಮಾಡ್ತಾ ಇದ್ದೇನೆ. ಆಯಾ ಅಧಿಕಾರಿಗಳು ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನ ನಿಷ್ಠೆಯಿಂದ ಮಾಡ್ತಾ ಇದ್ರೆ ಪ್ರಪಂಚದಲ್ಲಿ ನಿಜವಾಗಿಯೂ ಕ್ಷೇಮ, ಶಾಂತಿ, ಆರೋಗ್ಯ ಉಂಟಾಗುತ್ತೆ. ಇದನ್ನ ಎಲ್ಲ ಅಧಿಕಾರಿಗಳು ಪಾಲನೆ ಮಾಡಬೇಕು ಅಂತ ಸೂಚನೆ ಕೊಡ್ತಾ ಇದ್ದಾರೆ. ಭಯಾನಕಂ ವಜ್ರೋಪಮಿತಂ ಬ್ರಹ್ಮ, ಬ್ರಹ್ಮಕ್ಕೆ ವಜ್ರಾಯುಧದ ಉಪಮಾನವನ್ನು ಕೊಟ್ಟಿದ್ದಾರೆ. ವಜ್ರಾಯುಧಕ್ಕೂ ಬ್ರಹ್ಮಕ್ಕೂ ಸಂಬಂಧವಿಲ್ಲ, ಬ್ರಹ್ಮವೇ ವಜ್ರಾಯುಧದಂತೆ ಇದೆ ಅಂತ ತಿಳ್ಕೊಳ್ಬೇಕು. ಇದನ್ನೇ ತಥಾಚ ಬ್ರಹ್ಮ ವಿಷಯಂ ಶ್ರುತ್ಯಂತರಂ, ಇನ್ನೊಂದು ಶ್ರುತಿಯಲ್ಲಿ ತೈತ್ರಿಯ ಶ್ರುತಿಯಲ್ಲಿ ಪರಬ್ರಹ್ಮವನ್ನು ಕುರಿತು ಈ ಮಾತಿದೆ. ಭೀಷಾಸ್ಮಾದ್ವಾತಃಪವತೇ ಭೀಷೋದೇತ್ಯ ಸೂರ್ಯಃ, ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮಃ ಇತಿ. ಮೃತ್ಯುವಿನ ಭಯದಿಂದ, ಪರಮಾತ್ಮನ ಭಯದಿಂದ, ವಜ್ರದ ಭಯದಿಂದ ಮೃತ್ಯುವೂ ಕೂಡ ತನ್ನ ತನ್ನ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದೆ. ಮುಂದಕ್ಕೆ ಹೋಗ್ಬಿಡ್ತೇನೆ. ಎರಡಾಯ್ತು. ಮೂರನೇದು ಈ ಮಂತ್ರ ನೋಡಿ, ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣಯೇಜತಿ ನಿಸ್ತೃತಂ ಮಹತ್ವಯಂ ವಜ್ರ ಮುದ್ಯತಂ ಅಂತ ಹೇಳಿಬಿಟ್ಟು, ಯ ಏತದ್ವಿದುರ್ ಅಮೃತಾಸ್ತೆ ಭವಂತಿ. ಈ ತತ್ವವನ್ನ, ಇಂಥ ಬ್ರಹ್ಮ ತತ್ವವನ್ನ ಪ್ರತ್ಯಗಾತ್ಮ ಸ್ವರೂಪವೆಂದು ಯಾರು ತಿಳಿದುಕೊಳ್ಳುತ್ತಾರೆಯೋ ಅಂಥವರು ಅಮೃತಾತ್ಮರಾಗುತ್ತಾರೆ ಅಂತ ಹೇಳ್ತಾ ಇದೆ. ಅಮೃತತ್ವ ಬಲ ಶ್ರವಣಾದಪಿ ಬ್ರಹ್ಮೈ ವೇದಮಿತಿ ಗಮ್ಯತಿ. ಅಮೃತತ್ವ ಹೊಂದುತ್ತಾರೆ, ಮೋಕ್ಷ ಹೊಂದುತ್ತಾರೆ, ಅಪಮೃತ್ಯು ಗೆಲ್ಲುತ್ತಾರೆ ಅಂತ ಹೇಳುತ್ತಿರುವುದರಿಂದಲೂ ಇಲ್ಲಿ ಬ್ರಹ್ಮವನ್ನೇ ಪ್ರಾಣ ಶಬ್ದದಿಂದ ಕರೆದಿದ್ದಾರೆ ಅಂತ ತಿಳ್ಕೊಳ್ಬೇಕು. ಯಾಕೆ ಒಳ್ಳೆ ಪಾಯಿಂಟ್ ಹೇಳ್ತಾ ಇದ್ದೀನಿ. ಬ್ರಹ್ಮ ಜ್ಞಾನಾದ್ರಿ ಅಮೃತತ್ವ ಪ್ರಾಪ್ತಿ ಅಂದ್ರೆ ನೋಡ್ಕ, ಬ್ರಹ್ಮ ಜ್ಞಾನದಿಂದಲೇ ಅಲ್ಲವೇ ಅಮೃತತ್ವ ಉಂಟಾಗುವಂತಹದ್ದು. ಅಮೃತತ್ವ ಬೇಕ ಬ್ರಹ್ಮ ಜ್ಞಾನವನ್ನ ಮಾಡ್ಕೋ. ತಮೇವಂ ವಿದ್ವಾನ್ ಅಮೃತ ಭವತಿ, ತಮೇವ ವಿದಿತ್ವ ಅತಿ ಮೃತ್ಯು ಮೇಚಿ ನಾನ್ಯ ಪಂಥ ವಿದ್ಯತೆ ಜನಾಯ ಶ್ವೇತಾಶ್ವತರ. ತಮೇವ ವಿದಿತ್ವ ಈ ಪರಬ್ರಹ್ಮ ಬಂದನ್ನೇ ತಿಳ್ಕ. ಪರಬ್ರಹ್ಮ ಯಾರು? ನಿನ್ನ ಆತ್ಮ, ನಿನ್ನ ಸ್ವರೂಪವಾಗಿ ಆ ಪರಬ್ರಹ್ಮವಿರುವುದರಿಂದಲೇ ಇಡೀ ಪ್ರಪಂಚವೆಲ್ಲವೂ ಕೂಡ ಚರಾಚರಾತ್ಮಕವಾಗಿರುವಂತಹ ವಿಶ್ವ ಅಲುಗಾಡ್ತಾ ಇದೆ. ಮರ ಬೆಳೀತಾ ಇದೆ, ಮರ ದೊಡ್ಡದಾಗ್ತಾ ಇದೆ, ಮರದಲ್ಲಿ ಒಂದ್ ಸಣ್ಣ ಇದು ಬಂತು, ಯಾವುದು ಹೀಜ್ ಬಂತು, ಎಲೆ ಬಂತು, ಕಾಯಾಯ್ತು, ಹಣ್ಣಾಯ್ತು, ನೋಡ್ತಾ ಆಶ್ಚರ್ಯವಾಗ್ತಾ ಇದೆ. ಯಾವುದೋ ಬೀಜ ಹಾಕಿ ಬಂದ್ಬಿಡಿ, ಮರ್ತಿ ಬಿಡಿ, ಬೀಜ ಬೆಳೀತಾವ. ಯಾಕೆ? ಪರಮಾತ್ಮನ ಭಯ, ಪರಮಾತ್ಮನ ಭಯದಿಂದಲೇ ವಿಶ್ವವೆಲ್ಲವೂ ಕೆಲಸ ಮಾಡ್ತಾ ಇದೆ. ಆ ಪರಮಾತ್ಮ ಯಾರು? ನಾನೇ, ನಾನೇ ಪರಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಎಂದು ತಿಳಿದುಕೊಂಡರೆ ತಮೇವ ವಿದಿತ್ವ ಅತಿ ಮೃತ್ಯು ಮೇತಿ. ಅತಿ ಮೃತ್ಯು ಮಂದ್ರ ಒಂದೇ, ಅಮೃತತ್ವ ಮಂದ್ರ ಒಂದೇ, ಅಮೃತತ್ವ ಹೊಂದುತ್ತಾನೆಯೇ ಹೊರತು ನಾಣ್ಯ ಪಂಥ ವಿದ್ಯತೆಯನಾಯ ಮೋಕ್ಷ ಪ್ರಾಪ್ತಿಗೆ ಬೇರೆ ದಾರಿಯೇ ಇಲ್ಲ ಅಂತ ಹೇಳ್ತಾರೆ. ಇದೇ ಮಂತ್ರವನ್ನ ಶ್ವೇತಾಶ್ವತ ಪೂರ್ವ ಪಕ್ಷಿ ಇನ್ನೂ ಸೋಲಿಲ್ಲ. ನಾನು ವಾಯು ವಿಜ್ಞಾನ ಕ್ವಚಿತ್ ಅಮೃತತ್ವ ಅಭೀತಂ. ಸ್ವಾಮಿ ನಾವ್ ಹೇಳಿದ್ವಲ್ಲ, ವಾಯುವಿನ ಉಪಾಸನೆಯಿಂದಲೂ ಕೂಡ ಪ್ರಾಣೋಪಾಸನೆಯಿಂದಲೂ ಅಮೃತತ್ವ ದೊರಕುತ್ತೆ ಅಂತ ವಾಕ್ಯ ಇದೆಯಲ್ಲ, ನಾವ್ ಹೇಳಿದ್ವಲ್ಲ ಅಂದ್ರೆ ಸತಿ ಆಪೇಕ್ಷಿಕ ಅಮೃತತ್ವ ಅಮೃತತ್ವ ದ್ವಿವಿಧಂ ಆಪೇಕ್ಷಿಕ ಅಮೃತತ್ವ ಏಕಂ, ಇನ್ನೊಂದು ನಿರಪೇಕ್ಷಕಂ ಅಮೃತತ್ವ ಅಪರಂ. ಸಾಪೇಕ್ಷಿಕ ಅಂದ್ರೆ ಆಭೂತ ಸಂಪ್ಲವಂ ಸ್ಥಾನಂ ಅಮೃತತ್ವ ಭಾಷ್ಯತೆ ಎನ್ನುವಂತೆ ಈ ಪ್ರಪಂಚ ಪ್ರಳಯವಾಗುವವರೆಗೂ ಯಾವ್ದಿರುತ್ತೋ ಅದಕ್ಕೂ ಅಮೃತತ್ವ ಅಂತ ಹೆಸರು. ಬ್ರಹ್ಮಲೋಕಕ್ಕೆ ಅಮೃತತ್ವ ಅಂತ ಹೆಸರು. ಆದರೆ ಬ್ರಹ್ಮಜ್ಞಾನದಿಂದ ಉಂಟಾಗುವಂತ ಅಮೃತತ್ವ ಸಾಪೇಕ್ಷಿಕ ಅಮೃತತ್ವವಲ್ಲ, ನಿರಪೇಕ್ಷಿಕ ಅಮೃತತ್ವ. ಮರಣವೇ ಇಲ್ಲದ, ಮರಣದ ಸಂಬಂಧವೇ ಇಲ್ಲದ ಮೋಕ್ಷವನ್ನು ಹೊಂದುತ್ತಾನೆ ಅಂತರ್ಥ. ತತ್ರೈವ ಪ್ರಕರಣಾಂತರಕರಣೇನ ಪರಮಾತ್ಮಾನಮಭಿದಾಯ
ಅಥೋನ್ಯದಾರ್ಥಂ ಇತಿ ವಾಯುವಾದೇಹಿ ಆರ್ತತ್ವಾಭಿಧಾನಾತ್. ಬೃಹದಾರಣ್ಯಕದಲ್ಲಿ ಪ್ರಾಣೋಪಾಸನೆ ಅಂತ ಹೇಳಿ ಪ್ರಾಣೋಪಾಸಕರಿಗೆ ಅಮೃತತ್ವ ದೊರಕುತ್ತೆ ಅಂತ ಹೇಳಿಬಿಟ್ಟು, ಆಮೇಲೆ ಇದಕ್ಕಿಂತ ಭಿನ್ನವಾಗಿ ಯಾರು ಪರಮಾತ್ಮನನ್ನ ತಿಳಿದುಕೊಳ್ಳುತ್ತಾರೆಯೋ ಅಂಥವರಿಗೆ ಆಗುವಂತಹ ಫಲವನ್ನ ಅಮೃತತ್ವ ಅಂತ ಹೇಳಿದ್ದಾರೆ. ವಾಯುವನ್ನ ಆರ್ತಂ, ಋತಕ್ಕೆ ಸಂಬಂಧಪಟ್ಟವನು, ಋತ ಅಂದ್ರೆ ಕರ್ಮ, ಋತ ಅಂದ್ರೆ ಸತ್ಯ, ಋತ ಅಂದ್ರೆ ಉಪಾಸನೆ, ಕರ್ಮೋಪಾಸನೆಗಳಿಗೆ ಸಂಬದ್ಧನಾಗಿರುವವನು ವಾಯು. ಇವನು ಬ್ರಹ್ಮವಲ್ಲ, ಇವನು ಉಪಾಸನೆಯಿಂದ ದೊರಕುವಂತಹ ಫಲ ಅಮೃತತ್ವವಲ್ಲ ಅಂತ ಹೇಳಿ. ಆದ್ದರಿಂದ ಅಥೋನ್ಯದಾರ್ಥಂ, ಇದನ್ನೇ ಛಾಂದೋಗ್ಯೋಪನಿಷತ್ತಿನಲ್ಲಿಯೂ ಸನತ್ ಕುಮಾರ ನಾರದರು ಹೇಳ್ತಾರೆ, ಭೂಮಾಯೇವ ವಿಜಿಜ್ಞಾಸಿತವ್ಯ, ಭೂಮಾಯೇವ ಅಮೃತಂ, ಭೂಮಾಯೇವ ಸುಖಂ, ಅಥೋನ್ಯದಾರ್ಥಂ. ಪರಬ್ರಹ್ಮವಂದೇ ಆನಂದ ಸ್ವರೂಪ, ಪರಬ್ರಹ್ಮವಂದೇ ಪರಿಪೂರ್ಣ ಸ್ವರೂಪ, ಪರಬ್ರಹ್ಮವನ್ನೇ ತಿಳ್ಕೊಳ್ಬೇಕೇ ಹೊರತು ಪರಬ್ರಹ್ಮವಂದನ್ ಬಿಟ್ಟು ಯಾವುದನ್ನೇ ತಿಳ್ಕೊಂಡ್ರು, ಪ್ರಾಣೋಪಾಸನೆ ಮಾಡಿ, ಇಂದ್ರೋಪಾಸನೆ ಮಾಡಿ, ಹಿರಣ್ಯಗರ್ಭೋಪಾಸನೆಯನ್ನೇ ಮಾಡಿದರು, ಅದೆಲ್ಲವೂ ಆರ್ತವಾಗಿದೆ, ಅನಿತ್ಯವಾಗಿದೆ, ದುಃಖವಾಗಿದೆ ಎಂದು ತಿಳಿ ಹಾಕ್ತಾ ಇದ್ದಾರೆ. ವಾಯುವಾದೇಹಿ ಆರ್ತತ್ವಾಭಿಧಾನ, ವಾಯುವಾಗಿರ್ಬಹುದು, ಪ್ರಾಣನಾಗಿರ್ಬಹುದು, ಹಿರಣ್ಯ ಗರ್ಭನೇ ಆಗಿರ್ಬಹುದು, ಅವನನ್ನ ಆರ್ತ, ಆರ್ತ ಈಕ್ವಲ್ಸ್ ದುಃಖ, ಆರ್ತಂ ಈಕ್ವಲ್ಸ್ ಅಮರ್ತ್ಯ. ಆರ್ತಂ ನಮ್ ಸ್ವಾಮಿ ಹೇಳ್ತಾ ಇದ್ರು ಗುರು, ಆರ್ತಂ ಮರ್ತ್ಯಂ ದುಃಖಂ ಕೃತಕಂ ಪ್ರಾಪ್ಯಂ. ಯಾವ ಲೋಕಗಳು ಕೂಡ ಮೋಕ್ಷವಲ್ಲ, ಮೋಕ್ಷದ ಮುಂದೆ ಎಲ್ಲ ಫಲಗಳು ಕೂಡ ಜೀವಿ. ಬಬ್ಬಬ್ಬ ಜ್ಞಾಪಕ ಇಟ್ವಿ, ಇದನ್ನ ಭಗವಂತ ಹೇಳ್ಬಿಟ್ಟ ಎಲ್ಲಿ, ಭಗವದ್ಗೀತೆಯಲ್ಲಿ. ಎಲ್ಲ ನದಿಗಳ ನೀರು ಅತ್ಯಂತ ಶ್ರೇಷ್ಠವಾದದ್ದು, ಚಿಲ್ಲರೆ ನೀರು ಅಂತಿದೆಯಲ್ಲ, ಅದೆಲ್ಲವೂ ನದಿಯ ನೀರಿನಲ್ಲಿ ಸೇರಿ ಹೋಗುವಂತೆ. ವಾಯುವಾದೇ, ವಾಯುವಿರ್ಬಹುದು, ಇಂದ್ರ ಇರ್ಬಹುದು, ಬ್ರಹ್ಮನೇ ಇರ್ಬಹುದು, ಅವರೆಲ್ಲರನ್ನು ಆರ್ತ ಎಂದು ಎಡಗೈನ ತಳ ಹಾಕ್ಬಿಡಿ. ಧೀರರಾದ ಮುಖ್ಯಗಳು, ಬುದ್ಧಿವಂತರಾದ ಕಶ್ಚಿತ್ ಧೀರ ಚತ್ತ ಜಿಜ್ಞಾಸುಗಳು ಪರ ಬ್ರಹ್ಮವನ್ನೇ ತಿಳ್ಕೊಳ್ಬಿ. ತುಂಬಾ ಬುದ್ಧಿವಂತರು ಐಎಎಸ್ ಪರೀಕ್ಷೆ ಮಾಡ್ತಾರೆ, ಬಹಳ ಕಷ್ಟ, ಅದನ್ನೇ ಮಾಡ್ತೇವೆ. 100,00,000 ಕ್ಯಾಂಡಿಡೇಟ್ಸ್ ಒಬ್ಬನೇ ಪಾಸ್ ಆಗ್ತಾನೆ, ಅದನ್ನೇ ಮಾಡ್ತೀವಿ ಸರ್ ನಾನು, ಬರೀ ಬಿಇ ಮಾಡ್ಕೊಂಡು, MBBS ಮಾಡ್ಕೊಂಡು, MD ಮಾಡ್ಕೊಂಡು ಸಂಪಾದನೆ ಮಾಡೋದು ಬೇಡ, ಯಾಕೆಂದ್ರೆ ಧೀರ. ಅದೇ ರೀತಿಯಲ್ಲಿ ಯಾವ ಮನುಷ್ಯ ಧೀರನಾಗಿದ್ದಾನೆಯೋ, ವಿವೇಕಿಯೋ, ಅಂಥವನು ಎಲ್ಲವನ್ನೂ ತ್ಯಾಗ ಮಾಡಿ ಅಹಂ ಬ್ರಹ್ಮಾಸ್ಮಿ ತಿಳ್ಕೊಳ್ಬೇಕು ಅಂತ ಮೃತ್ಯು ದೇವತೆ ನಿಚಿಕೇತ ಹೇಳ್ತಾ ಇದ್ದಾನೆ. ಪ್ರಕರಣಾದಪಿ ಅಸ್ಯ ಪರಮಾತ್ಮ ನಿಶ್ಚಯ, ಇದು ಬ್ರಹ್ಮ ಪ್ರಕರಣ ಪ್ರಕೃತ ಮಂತ್ರ. ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣಯೇ ಯತಿ ನಿಸ್ಸೃತಂ ಮಹದ್ವಯಂ ವಜ್ರಮುಜ್ಯತಂ ಯಯೇತದ್ವಿದರಮೃತಾಸ್ತೆ ಭವಂತಿ. ಈ ಮಂತ್ರದ ಪ್ರಕರಣವನ್ನ ನೋಡಿದರೂ ಪರಮಾತ್ಮನನ್ನು ಹೇಳಿದ್ದಾರೆ ಎಂದು ಗೊತ್ತಾಗ್ತಾ ಇದೆ. ಏನ್ ಪ್ರಕರಣ ಇದು? ಅನ್ಯತ್ರ ಧರ್ಮಾತ್, ಅನ್ಯತ್ರ ಧರ್ಮಾತ್, ಅನ್ಯತ್ರ ಅಸ್ಮಾತ್ ಕೃತ ಕೃತಾತ್, ಅನ್ಯತ್ರ ಭೂತಾಚ್ಯ ಭವ್ಯಾಚ್ಯ ಯತ್ತತ್ ಪಶ್ಯಸಿ ತದ್ವದ ಇತಿ. ಪರಮಾತ್ಮನಃ ಪೃಷ್ಟತ್ವಾತಿ ನಚಿಕೇತನು ಮೃತ್ಯುವನ್ನ ಕುರಿತು ನನಗೆ ಪರಮಾತ್ಮನ ಸ್ವರೂಪ ಹೇಳುವುದ, ಬ್ರಹ್ಮ ಸ್ವರೂಪ ತಿಳಿಸುವುದ. ಎಂಥ ಬ್ರಹ್ಮ? ಅನ್ಯತ್ರ ಧರ್ಮಾತ್, ಅನ್ಯತ್ರ ಅಧರ್ಮ. ಧರ್ಮದ ಹಂಗು ಇರಬಾರದು, ಅಧರ್ಮದ ಹಂಗು ಇರಬಾರದು. ಧರ್ಮಾಧರ್ಮಗಳ ಸಂಕೋಲೆಯನ್ನ ಮೀರಿ ನಿಂತಿರುವಂತಹ ಅನ್ಯತ್ರಾಸ್ಮಾತು ಕೃತ ಕೃತಾತ್, ಕರ್ಮವನ್ನ ಮಾಡಿದ್ದರಿಂದ ಬ್ರಹ್ಮ ಸ್ವರೂಪ ಹೆಚ್ಚಳವಿಲ್ಲ, ಕರ್ಮ ಬಿಟ್ಟದ್ದನ್ ಪಾಪವಿಲ್ಲ. ಏಷ ನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ ನ ಕರ್ಮಣ ವರ್ತತೆ ನೋ ಕನೀಯ. ಪ್ರತಿ ದಿವಸ ನಾ ಸ್ನಾನ ಮಾಡ್ದ, ವಿಭೂತಿ ಹಾಕೊಂಡು ಜಪ ಮಾಡಿ ಸಂಧ್ಯಾವನೆ ಮಾಡ್ತಾ ಅಗ್ನಿಹೋತ ಮಾಡ್ತಾ ಇದ್ದಾನೆ ಬ್ರಹ್ಮಜ್ಞಾನಿ. ಇನ್ನೊಬ್ಬ ಏನು ಮಾಡ್ತಾ ಇಲ್ಲ, ಸ್ನಾನವನ್ನು ಮಾಡ್ತಾ ಇಲ್ಲ, ಸಂಧ್ಯಾವನೆ ಮಾಡ್ತಾ ಇಲ್ಲ, ತಿನ್ಕೊಳ್ಳಾನೆ ಉಣ್ಕೊಂಡು ತಿನ್ಕೊಳ್ಳಾನೆ, ಅವನು ಬ್ರಹ್ಮಜ್ಞಾನಿ. ಇಬ್ಬರಿಗೂ ಸಮವಾಗಿರುವ ಮೋಕ್ಷ.
ತುಂಬಾ ಸೂತ್ರ ವಿಚಾರ. ಧರ್ಮಾನುಷ್ಠಾನ ಮಾಡುವವನಿಗೆ ಜಾಸ್ತಿ ಮೋಕ್ಷ, ಪಾಪಾನುಷ್ಠಾನ ಮಾಡುವವನಿಗೆ ಕಳಪೆ ಮೋಕ್ಷ ಅಂತಿಲ್ಲ. ಧರ್ಮಾಧರ್ಮಗಳನ್ನು ಮೀರಿ ಕರ್ಮ ಅಕರ್ಮಗಳನ್ನು ಮೀರಿರುವಂತಹ ತತ್ವ. ಅನ್ಯತ್ರ ಭೂತಾಚ್ಯ ಭವ್ಯಾಚ್ಯ, ಭೂತಕಾಲಕ್ಕೂ ವರ್ತಮಾನ ಕಾಲಕ್ಕೂ ಭವಿಷ್ಯತ್ ಕಾಲಕ್ಕೂ ಸಂಬಂಧ ಪಡೆದಿರುವ ದೇಶಕಾಲಾತೀತವಾದ ತತ್ವವನ್ನ ಎತ್ತತ್ ಪಶ್ಯತಿ, ನೀ ಅರ್ಥ ಮಾಡ್ಕೊಂಡಿದ್ದೀಯಲ್ಲ ಅದನ್ನ ಹೇಳು ಅಂತ ಕೇಳಿದ. ಆದ್ದರಿಂದ ಇದು ಬ್ರಹ್ಮದ ಪ್ರಕರಣ, ಪರಮಾತ್ಮನ ಪ್ರಕರಣವಾದ್ದರಿಂದ ಇಲ್ಲಿ ಬ್ರಹ್ಮವನ್ನೇ ಪ್ರಾಣ ಶಬ್ದದಿಂದ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸುಂದರವಾದ ಅಧಿಕರಣ ಮಂತ್ರ ಹೇಳ್ತೇನೆ. ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣಯೇ ಜತಿ ನಿಸ್ಸೃತಂ ಮಹದ್ಭಯಂ ವಜ್ರ ಮುದ್ಯತಂ ಯಯೇ ತದ್ವಿದುರ ಅಮೃತಾಸ್ತೇ ಭವಂತಿ. ಇಂಥ ಪರಬ್ರಹ್ಮವೇ ನಾನು, ನನ್ನಿಂದ ಸೂರ್ಯ ಚಂದ್ರನು ಹುಟ್ಟಿದ್ದಾರೆ, ನನ್ನಿಂದ ಪ್ರಪಂಚ ಬಂದಿದೆ, ನನ್ನಲ್ಲಿಯೇ ಪ್ರಪಂಚವಿದೆ ಅಲ್ವೇ. ಇದನ್ನು ಅರ್ಥ ಮಾಡಿಕೊಂಡಾಗ ಬ್ರಹ್ಮೈವಾಹಮಸ್ಮಿ, ಅಹಮೇವ ಬ್ರಹ್ಮಾಸ್ಮಿ ಎಂದು ಉಪನಿಷತ್ತುಗಳಲ್ಲಿ ತಿಳಿಸಿರುವ ಬ್ರಹ್ಮಾತ್ಮ ಜ್ಞಾನದ ಮಹಿಮೆಯನ್ನ ಹೇಳಿದಂತೆ ಆಗುತ್ತೆ. ಇಂಥ ಪರಬ್ರಹ್ಮ ತತ್ವವನ್ನ ತಿಳಿದುಕೊಳ್ಳಬೇಕೆಂದು ನಚಿಕೇತ ಬಂದಿದ್ದಾನೆಯೇ ಹೊರತು ನಚಿಕೇತನಿಗೆ ಪ್ರಾಣೋಪಾಸನೆಯಿಂದ ಸಿಕ್ಕುವಂತ ಸಾಪೇಕ್ಷಿಕವಾದಂತ ಬ್ರಹ್ಮಲೋಕ ಬೇಕಾಗಿಲ್ಲ. ಇದು ಧೀರ. ನಾವುಗಳು ಕೂಡ ನಚಿಕೇತನಂತ ಧೀರರಾಗಿ ಬಾಳೋಣ. ನಾವು ಗೃಹಸ್ಥರಾಗಿರ್ಬೋದು, ಬ್ರಹ್ಮಚಾರಿಗಳಾಗಿರ್ಬೋದು, ಹೆಂಗಸಾಗಿರ್ಬೋದು, ಹುಡುಗಿಯಾಗಿರ್ಬೋದು, ನಮ್ಮ ಮನಸ್ಸಿನಲ್ಲಿ ಇಂಥ ಸ್ಥೈರ್ಯ ವೈರಾಗ್ಯ ವಿವೇಕ ಬಂದು ಇಂಥ ಶ್ಲೋಕಗಳ ತಾತ್ಪರ್ಯವನ್ನ ಮಂತ್ರಾರ್ಥವನ್ನ ಅನುಸಂಧಾನ ಮಾಡುತ್ತಾ ಬಂದರೆ ಖಂಡಿತವಾಗಿ ಬ್ರಹ್ಮಜ್ಞಾನವನ್ನು ಪಡ್ಕೊಂಡು ಉದ್ಧಾರವಾಗ್ಬಿಡ್ತೇವೆ. ಇದಕ್ಕೆ ಕಠೋಪನಿಷತ್ತಿನ ಕಟ್ಟಕಡೆಯ ಮಂತ್ರ, ಮೃತ್ಯು ಪ್ರೋಕ್ತಾಂ ನಚಿಕೇತೋಥ ಲಬ್ಧ್ವಾಂ ವಿದ್ಯಾಮೇತಾಂ ಯೋಗ ವಿಧಿಂಚ ಕೃತ್ಸಂ ಬ್ರಹ್ಮ ಪ್ರಾಪ್ತ ವಿರಜೋ ಭೂತಿ ಮೃತ್ಯು ಅನ್ಯೋಪ್ಯೇವಂ ಯೋ ವಿದಧ್ಯಾತ್ಮಮೇವ ನಚಿಕೇತನು. ಮೃತ್ಯುವಿನಿಂದ ಉಪದೇಶ ಮಾಡಲ್ಪಟ್ಟ ಬ್ರಹ್ಮ ತತ್ವವನ್ನ ಅರ್ಥ ಮಾಡಿಕೊಂಡು ವಿಮೃತ್ಯುವಾದ ಅಮೃತತ್ವ ಹೊಂದಿದ, ಅರ್ಥಕ್ಕೆ ಬಿಡಲಿಲ್ಲ. ಅನ್ಯೋಪ್ಯೇವಂ ಯೋವಿತ್ ನಚಿಕೇತನಂತೆ ಯಾವುದೇ ಒಬ್ಬ ಮನುಷ್ಯ ಜಾತಿ ವರ್ಣಾಶ್ರಮಾದಿ ಭೇದವಿಲ್ಲದೆ ಲಿಂಗ ವಯಾದಿ ಭೇದವಿಲ್ಲದೆ ಯಾರು ಬೇಕಾದರೂ ಕೂಡ ಧೈರ್ಯವಾಗಿ ವಿವೇಕದಿಂದ ಇಂಥ ಬ್ರಹ್ಮತತ್ವವನ್ನ ಅರ್ಥ ಮಾಡಿಕೊಂಡು ಅಹಂ ಬ್ರಹ್ಮಾಸ್ಮಿ ಎಂದು ತಿಳಿದುಕೊಂಡರೆ ಅವನೂ ಕೂಡ ನಚಿಕೇತನಂತೆ, ನಾರದ ಮಹರ್ಷಿಗಳಂತೆ, ಶ್ವೇತ ಕೇತುವಿನಂತೆ, ರಮಣ ಮಹರ್ಷಿಗಳಂತೆ, ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಂತೆ, ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರಂತೆ, ಗೌಡಪಾದಾಚಾರ್ಯರಂತೆ ಜೀವನ್ಮುಕ್ತರಾಗುತ್ತಾರೆ ಅನ್ನುವ ಸಂದೇಶವನ್ನ ಮೃತ್ಯು ದೇವತೆ ತಿಳಿಸಿದ್ದಾನೆ ಎಂದು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಈ ಕಂಪನಾಧಿಕರಣದಲ್ಲಿ ತುಂಬಾ ಸುಂದರವಾಗಿ ತೋರಿಸ್ಕೊಟ್ಟಿದ್ದಾರೆ. ಇಂಥ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪವಿತ್ರ ಪಾದಾರವಿಂದಗಳಲ್ಲಿ ಈ ಉಪನ್ಯಾಸ ರೂಪವಾಗಿರುವ ಪುಷ್ಪವನ್ನ ಸಮರ್ಪಿಸಿ ನಾ ಧನ್ಯನಾಗ್ತಾ ಇದ್ದೇನೆ. ನಮೋ ನಮ ಸದ್ಗುರು ಪಾದುಕಾಭ್ಯಾಂ. ಈ ಅಧಿಕರಣಕ್ಕೆ ಐದು ಅಂಶಗಳನ್ನು ಸಂಕ್ಷೇಪ ಹೇಳ್ಬಿಡ್ತೇನೆ. ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣಯೇ ಜತಿ ನಿಸ್ಸೃತಂ ಮಹದ್ಭಯಂ ವಜ್ರ ಮುದ್ಯತಂ ಯಯೇ ತದ್ವಿದುರ ಅಮೃತಾಸ್ತೇ ಭವಂತಿ. ಕಠೋಪನಿಷತ್ತಿನ ಮಂತ್ರ ಇಲ್ಲಿ, ಪ್ರಾಣ ಇರುವುದರಿಂದಲೇ ಪ್ರಪಂಚವೆಲ್ಲವೂ ನಿಂತಿದೆ, ಅದು ವಜ್ರದಂತೆ ಇದೆ, ಇದನ್ನು ತಿಳ್ಕೊಂಡ್ರೆ ಅಮೃತತ್ವ ಹೊಂದುತ್ತಾರೆ ಅಂತ ಹೇಳ್ತಾ ಇದೆ. ಇದು ವಿಷಯ ವಾಕ್ಯ. ಸಂಶಯವೇನು? ಇಲ್ಲಿ ಪ್ರಾಣನೆಂದರೆ ಯಾರು, ವಜ್ರವೆಂದರೆ ಯಾವುದು, ಅಮೃತತ್ವ ಎಂದು ಯಾವುದು ಅಂತ ಸಂಶಯ. ಪೂರ್ವ ಪಕ್ಷಿ ಪ್ರಾಣನೆಂದರೆ ಮುಖ್ಯ ಪ್ರಾಣ, ವಜ್ರವೆಂದರೆ ವಜ್ರಾಯುಧ, ಅಮೃತತ್ವ ಅಂತಂದು ಬ್ರಹ್ಮಲೋಕ ಅಂತ ಅರ್ಥ ಮಾಡಿದ. ಅದಲ್ಲ, ಉತ್ತರ ಪಕ್ಷದ ಪ್ರಕಾರ ಇಲ್ಲಿ ಪ್ರಾಣನೆಂದರೆ ಪರಬ್ರಹ್ಮ, ವಜ್ರವೆಂದರೆ ಪರಮಾತ್ಮನ ಸನ್ನಿಧಾನದಿಂದ ಎಲ್ಲವೂ ನಡೀತಾ ಇದೆ, ಅವನು ವಜ್ರದಂತೆ ಭಯಂಕರನಾಗಿದ್ದಾನೆ ಅಂತ ಅರ್ಥ. ಇದನ್ನ ತಾನೆಂದು ತಿಳಿದುಕೊಂಡರೆ ಅಮೃತತ್ವವನ್ನೇ ಹೊಂದುತ್ತಾರೆ ಅಂತ ಅರ್ಥ ಮಾಡುವುದು ಉತ್ತರ ಪಕ್ಷ.
ಇದರ ಪ್ರಯೋಜನವೇನಪ್ಪ ಸಿದ್ಧಾಂತ ಫಲವೇನು ಅಂದ್ರೆ, ತತ್ವ ಜಿಜ್ಞಾಸುಗಳು ಪರಬ್ರಹ್ಮವನ್ನ ತಮ್ಮ ಪ್ರತ್ಯೇಕಾತ್ಮ ಸ್ವರೂಪವೆಂದು ತಿಳಿದರೆ ಅಂಥವರಿಗೆ ಯಾವ ಮೃತ್ಯುವಿನ ಭಯವೂ ಇಲ್ಲ, ಅಪಮೃತ್ಯುವನ್ನು ಗೆಲ್ಲುತ್ತಾರೆ, ಅಮೃತತ್ವವನ್ನೇ ಹೊಂದಿ ಕೃತಾರ್ಥರಾಗುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಮೋ ನಮ ಸದ್ಗುರು ಪಾದುಕಾಭ್ಯಂ ಓಂ ಕಂಪನಾತ್ ಓಂ ಓಂ ಕಂಪನಾತ್ ಓಂ ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದ ಯೋಗೀಂದ್ರ ಮತಾಸ್ಯ ಶಿಷ್ಯಂ ಶ್ರೀ ಶಂಕರಾಚಾರ್ಯ ಮತಾಸ್ಯ ಪದ್ಮಪಾದಂಚ ಹಸ್ತಮಲಕಂಚ ಶಿಷ್ಯಂ ತಂ ತೋಟಕಂ ವಾರ್ತಿಕಕಾರ ಮನ್ಯಾನ ಅಸ್ಮದ್ಗುರೂನ್ ಸಂತತಮಾನತೋಸ್ಮಿ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕ ಶಂಕರಂ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ನಮೋ ನಮ ಸದ್ಗುರು ಪಾದುಕಾಭ್ಯಾಂ. ಎಲ್ಲರಿಗೂ ಬ್ರಹ್ಮಜ್ಞಾನ ಉಂಟಾಗಲಿ, ನಾವೆಲ್ಲರೂ ಕೂಡ ಅಪಮೃತ್ಯುವನ್ನು ಗೆದ್ದು ಅಮೃತಾತ್ಮರಾಗುವಂತೆ ಆಗಲಿ.